ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಫೆಬ್ರವರಿ 2024 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಹಸ್ತಾನಕ್ಷತ್ರ, ಶೂಲಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ 12:08 ಮಧ್ಯಾಹ್ನ 12:56 ಇರತಕ್ಕಂಥದ್ದು. ಪ್ರತಿ ದಿನದಂತೆ ಒಂದು ದುಷ್ಟ ಮುಹೂರ್ತ, ನಮಗೆ ಗೊತ್ತಿಲ್ಲದೆಯೇ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು. ನಾವು ದಿನನಿತ್ಯ ಕರ್ಮಗಳಲ್ಲಿ ಇರ್ತಕ್ಕಂಥವ್ರು, ನಮ್ಮದೇ ಆದಂಥ ಒಂದು ಕೆಲಸ ಕಾರ್ಯ, ಜವಾಬ್ದಾರಿಗಳು, ಕಮಿಟ್ಮೆಂಟ್ಸ್ಗಳು ಏನೇನೋ ಇದೆ. ಈ ಸಂದರ್ಭದಲ್ಲಿ ಈ ಪುಟ್ಟ ಒಂದು ಕೆಲವೊಂದು ಸಮಯ ಇರುತ್ತೆ, ಆಗ ನಮ್ಮನ್ನ ಮನಸ್ಸು ವಿಕಾರಗಳಿಗೆ ಪ್ರಚೋದನೆ ಮಾಡುತ್ತೆ. ಆ ಕೆಲಸ ಆಗೋಲ್ಲ, ವಿಘ್ನಗಳು, ತೊಂದರೆಗಳು, ಆ ಮಾತುಕತೆ ಎಲ್ಲ ಕರೆಕ್ಟ್ ಇದೆ. ಬಂದವರು ಸರಿ, ಕೊಡೋರು ಸರಿ, ತಗೊಳ್ಳೋರು ಸರಿ, ಮಾತಾಡೋರು ಸರಿ, ಎಲ್ಲ ಸರಿ, ಆದರೂ ಅಲ್ಲಿ ಏನೋ ಒಂದು ಒದ್ದಾಟ ಆಗ್ಬಿಡುತ್ತೆ. ಅಂತ ಒಂದು ದುಷ್ಟ ಮುಹೂರ್ತ ಸಮಯ ಬಂದು ಬೆಳಿಗ್ಗೆ 8:59 9:46 ಈ ಸಂದರ್ಭದಲ್ಲಿ ಆದಷ್ಟು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ, ಶುಭ ಮಾತುಗಳನ್ನ, ಮಾತುಕತೆಗಳನ್ನ, ಅಗ್ರಿಮೆಂಟ್ಸ್ ಅನ್ನ ಮಾಡದೇ ಇದ್ರೆ ತುಂಬಾ ತುಂಬಾ ಒಳ್ಳೆಯದು. ಮಾರ್ಕ್ ಮಾಡಿಟ್ಕೊಳ್ಳಿ. ಇನ್ನು ಚಂದ್ರಬಲ, ತಾರಾಬಲ ಅನ್ನತಕ್ಕಂಥದ್ದು, ಹಸ್ತ ನಕ್ಷತ್ರ, ವಿಶೇಷವಾಗಿ ಚಂದ್ರ ನಕ್ಷತ್ರ. ಯಾವಾಗ ಚಂದ್ರ ನಕ್ಷತ್ರ ಇರುತ್ತೋ ಅದರಲ್ಲೂ ವಿಶೇಷವಾಗಿ ಮೇಷರಾಶಿಗೆ ನೋಡಿ, 6ನೇ ಮನೇಲಿ ಚಂದ್ರ ಇದ್ದಾನೆ. ರಾಶಿಯಾಧಿಪತಿ ವಿಶೇಷವಾಗಿ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಸೊ ಅಶ್ವಿನಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ವೃಷಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಪುಷ್ಯ ನಕ್ಷತ್ರ, ಮಕ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ಇವುಗಳಿಗೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ಅಂದರೆ ನಿಮಗೆ ನಿಮ್ಮ ಜನ್ಮ ಸಮಯಕ್ಕೆ, ಜನ್ಮ ದಿನಾಂಕಕ್ಕೆ ಸಂಬಂಧಿತ ದಿನದಂದು ಒಂದು ವಿಶೇಷ ನಕ್ಷತ್ರದಲ್ಲಿ ಜನಿಸಿರ್ತೀವಿ. ಆ ನಕ್ಷತ್ರಕ್ಕೆ ಅನುಸಾರವಾಗಿ ತಾರಾಬಲ ಅಂದರೆ ಚೆನ್ನಾಗಿದೆ, ಅಶ್ವಿನಿ ನಕ್ಷತ್ರಕ್ಕೆ ಚೆನ್ನಾಗಿದೆ. ಯಾಕಂದರೆ ಕೇತು ನಕ್ಷತ್ರ, ಕೇತು ಕುಜನ್ಸಾರದಲ್ಲಿದ್ದಾನೆ. ಸೊ ಅಲ್ಲಿಗೆ ಧೈರ್ಯ, ಸ್ಥೈರ್ಯ, ಶಕ್ತಿ, ಭೂಮಿ, ಮನೆ ಇವೆಲ್ಲವನ್ನು ಕೊಡತಕ್ಕಂಥ ಭಾವದಲ್ಲಿರೋದ್ರಿಂದ ಈ ಒಂದು ತಾರಾಬಲ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ಶುಕ್ರನ ನಕ್ಷತ್ರಗಳಿಗೆ, ಯಾಕಂದ್ರೆ ಚಂದ್ರ ಬಂದು ಅಮ್ಮ ಆಗ್ತಾನೆ, ಅತ್ತೆ ಕಾರಕತ್ವ, ಶುಕ್ರ ನಕ್ಷತ್ರ ಬಂದು ಸೊಸೆ ಕಾರಕತ್ವ. ಯಾವತ್ತಾದ್ರೂ ಅತ್ತೆ ಸೊಸೆ ಒಂದೇ ಮಾತು ಒಂದೇ ಭಾವ, ಅಪರೂಪ ಅಪರೂಪ, ವೆರಿ ರೇರ್. ಯಾರ ಮನೆ ಆದರೂ ಅಷ್ಟೇ, ನನ್ನ ಮನೆಯಲ್ಲೂ ಅದಿದ್ದಿದ್ದೆ. ಅಯ್ಯಯ್ಯೋ, ರತ್ನಮ್ಮನನ್ನ ಸಮಾಧಾನ ಮಾಡೋದು ಸೊಸೆ ಅಂದ್ರುಗಳು ಖಂಡಿತ ಇಲ್ಲ. ಸೊ ಅದರಿಂದ ಹಸ್ತ ನಕ್ಷತ್ರಕ್ಕೆ ಸಂಬಂಧಿತ ಆ ಒಂದು ಶುಕ್ರ ನಕ್ಷತ್ರಗಳು, ವಿಶೇಷವಾಗಿ ಭರಣಿ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಪುಪ್ಪಾ ನಕ್ಷತ್ರ ಅಂತಕ್ಕಂಥದ್ದು ಕೂಡ ಹೇಳ್ತೇವೆ, ಹಾಗೆ ಪೂರ್ವಾಷಾಢ ನಕ್ಷತ್ರ, ಶುಕ್ರ ನಕ್ಷತ್ರಗಳಿಗೆ ಸಂಬಂಧಿತ ಅಲ್ಲೊಂದು ಎಳೆದಾಟ ಒದ್ದಾಟ ಇರತಕ್ಕಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ, ಅಲ್ಲೆಲ್ಲೋ ಒಂದು ಸಣ್ಣ ಆರೋಗ್ಯವೋ, ಕಿಟಪಿಟಿಯೋ, ಮನೆಯೋ, ಕುಟುಂಬವೋ ಅನ್ನತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಚಂದ್ರಬಲ, ಚಂದ್ರನಿಗೆ ಯಾವ ರಾಶಿಗೆ ಬಲ ಕೊಟ್ಟಿರುತ್ತೆ ಅಂತಕ್ಕಂಥದ್ದು, ಮೇಷರಾಶಿ, ಕಡಕ ರಾಶಿ, ಕನ್ಯಾರಾಶಿ, ವೃಶ್ಚಿಕ ರಾಶಿ, ಧನಸು ರಾಶಿ, ಮೀನರಾಶಿ, ಇವರಿಗಳಿಗೆ ವಿಶೇಷವಾಗಿ ಈ ರಾಶಿಯವರಿಗೆ ಚಂದ್ರಬಲ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಅಂದರೆ ಚಂದ್ರ ಅಂತ ಹೇಳ್ತಿದ್ದಾಗೆ ಹಲವಾರು ಬಾರಿ ಹೇಳಿದ್ದಾನೆ, ಆರೋಗ್ಯಂ, ವೃದ್ಧಿ, ಅಕ್ಷಯ, ಅಕ್ಷಯ ವೃದ್ಧಿ ಅನ್ನತಕ್ಕಂಥ ಮಾತು, ಅಮೃತ ತತ್ವ ಮಾತು. ಅಮ್ಮ ಯಾವತ್ತಾದರೂ ನಮಗೊಂಚೂರು
ಕಟುವಾಗಿ ನಡ್ಕೋಬಹುದು, ಮಕ್ಕಳಲ್ವಾ ನಾವು, ನಮ್ಮ ಮಗ ಎಲ್ಲಾದ್ರೂ ದಾರಿ ತಪ್ಪಿಟ್ರೆ, ಮಗಳಿಗೆ ಏನಾದ್ರೂ ಆಗ್ಬಿಟ್ರೆ, ಅತಿ ಮುತುವರ್ಜಿ ಅನ್ನತಕ್ಕಂತ ಒಂದು ಭಾವದಿಂದ ಎಲ್ಲೋ ಒಂದು ಮಾತೋ ಇನ್ನೊಂದೋ ನಾವು ಮನಸ್ಸಿಗೆ ಸ್ವಲ್ಪ ಗಲಿಬಿಲಿ ಮಾಡ್ಕೊಳ್ಳೋದು ಜಾಸ್ತಿ. ಮನಸ್ಸೇ ನಮಗೆ ಅತೀ ಶಕ್ತಿ, ನೆನ್ಪಿಟ್ಕೊಳ್ಳಿ, ಅತೀಂದ್ರಿಯ ಶಕ್ತಿ. ಮನಸ್ಸು ಗಲಿಬಿಲಿ ಆಗ್ಬಿಡ್ತೋ ಏನೇನೋ ಮಾಡ್ಕೋಬಿಡ್ತೇವೆ, ಅಭ್ಯಾಸಗಳು, ದುರಭ್ಯಾಸಗಳು, ಚಟಗಳು, ದುಶ್ಚಟಗಳಾಗ್ತಕ್ಕಂಥದ್ದು, ಇನ್ನಷ್ಟು ಡಿಪ್ರೆಷನ್ ಜಾರೋದು, ಸೂಸೈಡಲ್ ಟೆಂಡೆನ್ಸಿ ಆಗ್ತಿದೆ, ಪದೇ ಪದೇ ಅನಾರೋಗ್ಯ ಆಗ್ತಿದೆ ಅಂದ್ರೆ ಜಾತಕದಲ್ಲಿ ಚಂದ್ರನ ಸ್ಥಾನ, ಚಂದ್ರನ ಮೇಲೆ ದುಷ್ಟಗ್ರಹಗಳ ಒಂದು ದೃಷ್ಟಿ, ಅದರ ಜೊತೆಯಲ್ಲಿ ವಿಶೇಷವಾಗಿ ಗ್ರಹಗತಿಗಳು, ದಶಾಭುಕ್ತಿಗಳು, ಸಡೇಸಾತಿ, ಅಷ್ಟಮ ಶನಿ, ಜನ್ಮ ಶನಿ, ಕುಟುಂಬ ರಾಹು, ಅಷ್ಟಮ ರಾಹು, ಈ ಥರದ್ದು ಏನೋ ಒಂದು ಕುಳಿತಿರ್ತವೆ. ಅವುಗಳ ಪ್ರಭಾವದಿಂದ ನಮ್ಮನ್ನ ಆ ವಿವೇಚನಾರಹಿತ ರಾಹಿತ್ಯವಾಗಿ ನಮ್ಮನ್ನ ಹೇಳ್ಕೊಂಡು ಹೋಗಿ ನೆಲ್ಲಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ, ವಿಶೇಷವಾಗಿ ನಿತ್ಯ ಪೂಜೆಯಲ್ಲೊಂದು ತಪ್ಪು ನಡೆಯಬಾರದು. ತುಂಬಾ ಜನ ಈ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ನೋಡಿದ್ದೇನೆ. ಮನೆಯಲ್ಲಿ ಘಂಟಾನಾದ ಮಾಡಬಹುದಾ? ಅದರಲ್ಲೂ ಎಡಗೈಯಲ್ಲಿ ಘಂಟಾನಾದ ಮಾಡಬಹುದಾ? ಘಂಟಾನಾದ ಮಾಡಲೇಬೇಕಾ? ಯಾಕೆ ಘಂಟಾನಾದ ಮಾಡಬೇಕು? ಏನಕ್ಕೆ ಮಾಡಬೇಕು? ಇವೆಲ್ಲದಕ್ಕೂ ತುಂಬಾ ಹಲವಾರು ಬಾರಿ ಹೇಳಿರ್ತಕ್ಕಂಥದ್ದುಂಟು. ಇದು ಒಂದು ತಪ್ಪು ನೋಡಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿ. ವಾದಿತ್ರಾಣಮ ಭಾವೇತು ಪೂಜಾ ಕಾಲೇ ಹಿ ಸರ್ವದ ಘಂಟಾ ಶಬ್ದೋ ನರೈ ಕಾರ್ಯ ಸರ್ವವಾದ್ಯಮಯೀಯತಃ ಅನ್ನತಕ್ಕಂತ ಒಂದು ಶ್ಲೋಕದ ಮೂಲಕ ಅದ್ಭುತವಾಗಿ ಆಚಾರ ಸಂಹಿತೆಯಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಅದರಲ್ಲೂ ಅಗ್ನಿ ಪುರಾಣದಲ್ಲೂ ಕೂಡ ಉಲ್ಲೇಖ ಇರತಕ್ಕಂಥದ್ದು, ಯಾವ ವಾದ್ಯಗಳು ಇಲ್ಲದೆ ಹೋದಾಗ ಪೂಜಾ ಕಾಲದಲ್ಲಿ ಘಂಟಾನಾದ ಅನ್ನತಕ್ಕಂಥದ್ದು ಮಾಡಲೇಬೇಕು. ನಿತ್ಯ ನಮ್ಮ ಮನೆಯಲ್ಲಿ ಒಂದು ಘಂಟಾನಾದ ಮಾಡುವುದು ಅತ್ಯುತ್ತಮ. ಕಡಿಮೆ ಕಡಿಮೆ ಅಂದರೂ 32 ದೋಷಗಳು ಉಂಟಾಗ್ತವೆ ಘಂಟಾನಾದವಿಲ್ಲದ ಒಂದು ಪೂಜೆ ಬೇರೆ ಬೇರೆ ರೀತಿಯ ದೋಷಗಳನ್ನ ತಂದೊಡ್ಡುತ್ತೆ. ನಿತ್ಯ ಅಲ್ಲೊಂದು ಸುತ್ತಮುತ್ತ ಅದೊಂದು ವೈಬ್ರೇಷನ್ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಅಲ್ಲ, ಒಂದು ಗಂಟೆ ನಾದವನ್ನಾಗಿ ಆಡಿಸ್ತಕ್ಕಂಥದ್ದು ಕೂಡ ಅದೊಂದು ಅದ್ಭುತ. ನೀವು ನೋಡಿ ಕೆಲವು ಅದ್ಭುತ ಪುರೋಹಿತರು, ಆಚಾರ್ಯರು, ಅರ್ಚಕರು ಆಲಯದಲ್ಲಿ ಅದೊಂದು ಒಂದು ಅದ್ಭುತವಾಗಿ ಆ ಗಂಟೆಯನ್ನ ಬಾರಿಸ್ತಿರ್ತಾರೆ. ಏನೋ ಗಂಟೆ ಅನ್ಕೋಬೇಡಿ, ಸೂಕ್ಷ್ಮ. ಅದಕ್ಕೆ ಹೇಳೋದು, ಒಂದು ಆಲಯಕ್ಕೆ ಹೋದಾಗ ನಾವು ಎಲ್ಲ ಮರೆತು ಮೊಬೈಲ್ ಸೈಲೆಂಟ್ ಮೋಡಲ್ಲಿ ಇಟ್ಕೋಬೇಕು. ಒಂದು ಆಲಯಕ್ಕೆ ಹೋದಾಗ ಆ ಆಲಯಕ್ಕೆ ಸಂಬಂಧಪಟ್ಟಂತ ವಿಧಿಬದ್ಧ ಶಾಸನ ನಿಯಮಗಳಿರ್ತವೆ. ಅದೇ ರೀತಿ ಡ್ರೆಸ್ ಕೋಡ್ ನೋಡಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲೂ ಪಬ್ಬು, ಕ್ಲಬ್ಬು, ಪಾರ್ಟಿ ಅಂತ ಹೋಗ್ತೇವೆ, ಅಲ್ಲಿ ಹೋಗೋದಕ್ಕೆ ಏನೇನೋ ಡ್ರೆಸ್ಗಳು ಹಾಕ್ಕೊತೇವೆ. ಒಂದು ವಾರ ಮೊದಲೇ, ಒಂದು ತಿಂಗಳು ಮೊದಲೇ ಬರ್ಡೇಗೆ ರೆಡಿ, ಸಿದ್ಧತೆಗಳು ರೆಡಿ. ಆ ಮದುವೆ ಶಾಸ್ತ್ರ, ಅದಕ್ಕೆ ಡ್ರೆಸ್ಗಳು ರೆಡಿ, ಡಯಟ್ ರೆಡಿ, ಊಟಗಳು, ಸ್ನೇಹಿತರು ಕರೆಯೋದು ಪಾರ್ಟಿಗೆ, ಎಲ್ಲ ಏನ್ ತಿಂತಾರೆ, ಏನ್ ಕುಡಿತಾರೆ, ಎಲ್ಲಾ ವ್ಯವಸ್ಥೆಗಳಿಗೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಆ ಡ್ರೆಸ್ ಕೂಡ ನೋಡಿ, ಒಂದೊಂದಕ್ಕೊಂದೊಂದಿದೆ. ಮದುವೆಗೆ ಒಂಥರ ಇದೆ, ನಾಮಕರಣಕ್ಕೆ ಒಂಥರ ಇದೆ, ಬರ್ಡೇ ಪಾರ್ಟಿಗೆ ಒಂದಿದೆ, ಬೇರೆ ಬೇರೆ ಬ್ಯಾಚುಲರ್ ಪಾರ್ಟಿಗೆ ಒಂದಿದೆ. ಹೌದಲ್ವರ? ಕ್ಲಬ್ಬು, ಪಬ್ಬು, ಕೆಲವು ದೊಡ್ಡ ದೊಡ್ಡ 5-star ಹೋಟ್ಲಲ್ಲಿ ಪಂಚೆನ್ ಸಮೇತ ಬಿಡಲ್ಲ ಅನ್ನೋ ಒಂದು ಮಾತು ಬೇಡ, ಆ ಮಾತುಗಳ ಬಗ್ಗೆ ಬೇಡ. ಆದರೆ ನಮ್ಮ ಆಗಮ ಶಾಸ್ತ್ರ ನಮಗೆ ಹೇಳ್ಕೊಟ್ಟಿದೆ, ದೇವತಾರ್ಚನೆಯ ಸಂದರ್ಭದಲ್ಲಿ ಈ ರೀತಿಯ ವಸ್ತ್ರಧಾರಣೆ ಇರಬೇಕು, ಹಣೆಯಲ್ಲಿ ಪುಂಡರೀಕವಿಡಬೇಕು, ಒಂದು ವಿಭೂತಿ ಇರಬೇಕು, ಒಂದು ಕುಂಕುಮ ಇಟ್ಟಿರಬೇಕು, ಸ್ತ್ರೀಯರು ಕಂಪಲ್ಸರಿ ಪುರುಷರಾದಿಯಾಗಿ ಅಲ್ಲೊಂದು ವಿಭೂತಿಯೋ, ಚಂದನವೋ, ಗಂಧವೋ, ಕುಂಕುಮವೋ ಇಟ್ಟಿರಬೇಕು. ಸ್ತ್ರೀಯರಾದ್ರೆ ತಲೆಯಲ್ಲಿ ಒಂದು ಸ್ವಲ್ಪ ಹೂ ಇರಬೇಕು, ಸೀರೆ ಉಟ್ಕೊಂಡಿದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಏನ್ ಮಾಡ್ತೇವೆ, ನಮ್ಮ ಒಂದು ಭಾರತದಲ್ಲಿ ಮಾತ್ರ ಪ್ರತಿ ತಿಂಗಳಿಗೊಂದು ವ್ರತ ಇದೆ, ಏಕಾದಶಿ ವ್ರತವೋ, ಶಿವರಾತ್ರಿ ವ್ರತವೋ, ಯುಗಾದಿ ಹಬ್ಬವೋ, ಗೌರಿ ಹಬ್ಬವೋ, ಗಜಗೌರಿ ವ್ರತವೋ, ಒಂದಾ ಎರಡ. ನಮಗೆ ಬುದ್ಧಿ ಸ್ವಲ್ಪ ವಕ್ರಕಡವೆಯಾಗಿ ಎಳೆಯೋದು ಜಾಸ್ತಿ ಅಂತ ಆಗಲೇ ನಮ್ಮ ಮಹರ್ಷಿ ಪರಂಪರೆ ತಿಳ್ಕೊಂಡಿತ್ತು. ಅದಕ್ಕೆ ಒಂದೊಂದು ದೇವತೆಯಲ್ಲೂ ಒಂದೊಂದು ಆಕಾರವಿರುತ್ತೆ. ನೋಡಿ ಹನುಮರನ್ನ ನೋಡಿ,
ಗಣಪತಿಯನ್ನ ನೋಡಿ, ಕುಮಾರಸ್ವಾಮಿಯ ಕೈಯಲ್ಲಿರ್ತಕ್ಕಂತ ಶಕ್ತಿ ಅನ್ನತಕ್ಕಂಥ ಆಯುಧ ನೋಡಿ, ಅಮ್ಮನವರನ್ನ ನೋಡಿ, ಕಾಮಾಕ್ಷಿಯನ್ನ ನೋಡಿ, ಪಾರ್ವತಿಯನ್ನ ನೋಡಿ, ದುರ್ಗೆಯನ್ನ ನೋಡಿ, ಅನ್ನಪೂರ್ಣೇಶ್ವರಿ ದೇವಿಯನ್ನ ನೋಡಿ, ಒಂದೊಂದು ದೇವಿಗೆ ಒಂದೊಂದು ರೀತಿಯ ಅಲ್ಲೊಂದು ಅಲಂಕಾರ, ಅಸ್ತ್ರ ಶಸ್ತ್ರ ಅನ್ನತಕ್ಕಂಥದ್ದು ಇರುತ್ತೆ. ಅದು ನೋಡ್ತಿದ್ದಾಗೆ ನಾವು ಬದಲಾಗಬೇಕು ನಮ್ಗೆ, ಯಾಕಂದ್ರೆ ನಮ್ಮ ಮನಸ್ಸು ಒಂದೊಂದಾರಿಗೂ ಒಂದೊಂದ್ ತರ ಇರುತ್ತೆ. ಕೃಷ್ಣ ಪಕ್ಷಕ್ಕೆ ಒಂಥರ ಇರುತ್ತೆ, ಶುಕ್ಲ ಪಕ್ಷಕ್ಕೆ ಒಂಥರ ಇರುತ್ತೆ, ಅಪ್ಪ ಇದ್ದಾಗ ಒಂಥರ ಇರುತ್ತೆ, ಗಂಡ ಇದ್ದಾಗ ಒಂಥರ ಇರುತ್ತೆ, ಹೆಂಡತಿ ಇದ್ದಾಗ ಒಂಥರ ಇರುತ್ತೆ, ಯಜಮಾನ ಇದ್ದಾಗ ಒಂಥರ ಇರುತ್ತೆ, ದುಡ್ಡು ಇದ್ದಾಗ ಒಂಥರ ಇರ್ತೀವಿ, ದುಡ್ಡು ಇಲ್ದಿದ್ದಾಗ ಒಂಥರ ಇರ್ತೀವಿ, ಅಧಿಕಾರ ಇದ್ದಾಗ ಒಂಥರ ಇರ್ತೀವಿ, ಅಧಿಕಾರ ಇಲ್ದಿದ್ದಾಗ ಒಂಥರ ಇರ್ತೀವಿ, ಶಕ್ತಿ ಇದ್ದಾಗ ಒಂಥರ ಇರ್ತೀವಿ, ನಿಶಕ್ತಿ ಇದ್ದಾಗ ಒಂಥರ ಇರ್ತೀವಿ, ಜೇಬು ಖಾಲಿ ಇದ್ದಾಗ ಒಂಥರ ಇರ್ತೀವಿ, ಜೇಬು ತುಂಬಾ ದುಡ್ಡು ಇದ್ದಾಗ ಒಂಥರ ಇರ್ತೀವಿ, ಅಧಿಕಾರ ಬಂದಾಗ ಒಂಥರ ಇರ್ತೀವಿ, ಅಧಿಕಾರ ಇಲ್ದಿದ್ದಾಗ ಒಂಥರ. ಸದಾ ನಾವು ಒಂದೇ ರೀತಿ ಯಾರೂ ಇರೋಲ್ಲ, ಒಂದೇ ಭಾವದಲ್ಲಿ ಎಲ್ಲಿ ಯಾರು ಯೋಚನೆ ಮಾಡೋಲ್ಲ. ರಾಮನ ಹಾಗೆ ಲಕ್ಷ್ಮಣರಿಲ್ಲ, ಲಕ್ಷ್ಮಣರ ಹಾಗೆ ಭರತನಿಲ್ಲ, ಭರತನ ಹಾಗೆ ಶತ್ರುಘ್ನ ಇಲ್ಲ, ರಾವಣಾಸುರನ ಹಾಗೆ ವಿಭೀಷಣರಿಲ್ಲ, ವಾಲಿ ಹಾಗೆ ಸುಗ್ರೀವ ಇಲ್ಲ. ಪ್ರತಿ ನಿಮಿಷ ನಮ್ಮ ಮನಸ್ಸು ಬೇರೆ ಏನನ್ನೋ ಅಪೇಕ್ಷೆ ಮಾಡುತ್ತಲೇ ಇರುತ್ತೆ. ಇದಿರಬೇಕಿತ್ತು, ಅದಿರಬೇಕಿತ್ತು, ಹೀಗಿರಬೇಕಿತ್ತು, ಹಾಗಿರಬೇಕಿತ್ತು. ಅದಕ್ಕೆ ನಮ್ಮ ಮನಸ್ಸು ಬೇರೆ ಬೇರೆ ಕಡೆಯ ಓಲಾಟಗಳು, ಜಂಜಾಟಗಳ ನಡುವೆ ಓಲಾಡಿ ತಗೊಂಡು ಹೋಗಿ ನಮ್ಮನ್ನ ಎಡವಟ್ಟು ಮಾಡಿಟ್ಟು ಬಿಡುತ್ತೆ. ಅದು ಇಲ್ದಿದ್ರೆ ಸರಿಯೇನೋ ಅಂತ ಕೆಲವರಿಗೆ, ಅದಿದ್ದರೆ ಸರಿಯೇನೋ ಅಂತ ಇನ್ನೂ ಕೆಲವರಿಗೆ. ಒಂದು ಮಾತು, ಪ್ರಪಂಚದಲ್ಲಿ ಇವತ್ತು ಎಲ್ಲರೂ ಶ್ರೀಮಂತರಾಗಿರ್ಲಿಕ್ಕೆ ಇಷ್ಟಪಡ್ತಾರೆ, ಹೌದ್ರಲ್ವರ? ಕಷ್ಟಪಟ್ಟೆ ಶ್ರೀಮಂತರಾಗ್ಬೇಕು. ಅಲ್ಟಿಮೇಟ್ ಏನ್ ಗೊತ್ತಾ, ಝೀರೋನೇ ಸತ್ಯ, ಇದನ್ನ ನಾವು ಒಪ್ಪಲ್ಲ. ನೋಡಿ, ಶ್ರೀಮಂತನಾದವನು ಬಡವನಾಗಬಲ್ಲ, ಬಡವನಾದವನು ಕಂಪಲ್ಸರಿ ಶ್ರೀಮಂತನಾಗಬಲ್ಲ. ಶ್ರೀಮಂತನಾದವನು ಬಡವನಾಗೋಕೆ ಒಪ್ಪಲ್ಲ, ಅವನೇ ಬಡವ ಆಗೋದು. ಏನಿದ್ದಾಗುತ್ತೇನೋ ಎಲ್ಲ ಕಳ್ಕೊಬಿಟ್ಟ. ಆ ಶ್ರೀಮಂತಿಕೆ ಅನ್ನೋದು ಅವನ ಕುಟುಂಬ ಇರ್ಬೋದು, ಅವನ ಅಧಿಕಾರ ಇರ್ಬೋದು, ಅವನ ಹೆಸರು ಇರ್ಬೋದು, ಅವನ ಕೀರ್ತಿ ಇರ್ಬೋದು. ಈಗ ಕೆಲವರಿಗೆ ಹೆಸರುಗಳು ಅಪವಾದಗಳು ಎಲ್ಲೋ ಇನ್ನೊಂದು, ಕೆಲವೊಂದು ಸೆಲೆಬ್ರಿಟೀಸ್ ನಡೀತಿರುತ್ತೆ, ನೋಡ್ತಿರ್ತೀರಿ, ಎಲ್ಲೋ ಬಾಯಿಜಾರಿ ಆಡಿದಂತ ಮಾತು, ಇನ್ನೊಂದು ಪ್ರಚೋದನೆಯೋ ಏನೋ ಒಂದಾಗಿ ಅವನ ಶ್ರೀಮಂತಿಗೆ ಹೋಯ್ತು, ಅವನ ಹೆಸರಿನ ಶ್ರೀಮಂತಿಗೆ ಹೋಯ್ತು. ಮತ್ತೆ ಬೆಳೆಸ್ಕೋಬೇಕು, ಮತ್ತೆ ಅಗೇನ್ ಮಾಡ್ಕೋಬಹುದು. ಬಡವ ಶ್ರೀಮಂತನಾಗಬಲ್ಲ, ಶ್ರೀಮಂತನೇ ಕಳ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಬಡವ ಕಳ್ಕೊಳ್ಳಕ್ಕೇನು ಇಲ್ಲ, ತುಂಬಾ ಜನ ಗೊತ್ತಿಲ್ಲ. ಬಡವ ಕಳೆದುಕೊಳ್ಳಲು ಏನನ್ನೂ ಇಟ್ಕೊಂಡಿಲ್ಲ ಅವನು. ನೀವು ಖುಷಿ ಪಡ್ಬೇಕೇನ್ ಗೊತ್ತ, ನೀವು ಬಡವರಾಗಿದ್ದೀರಿ ಅಂದ್ರೆ, ಅಯ್ಯೋ ಕಳ್ಕೊಳ್ಳಕ್ಕೇನು ಇಲ್ಲ ಬಿಡಪ್ಪ, ಆರಾಮ್ಸ ಇದ್ದೇನೆ, ನನ್ನ ಹೆಂಡತಿ, ನನ್ನ ಮಗು, ನನ್ಗೊಂದು ಪುಟ್ಟದಾಗಿ ಜೋಡಿ ಮಕ್ಕಳಿದ್ದಾರೆ, ಅಮ್ಮ ಅಪ್ಪ ಇದ್ದಾರೆ, ಇರೋದಕ್ಕೆ ಒಂದು ಗಾಡಿ, ಒಂದು ಪುಟ್ಟ ಕಾರು, ಒಂದು ಲೀಸ್ ಮನೆನೋ, ಬಾಡಿಗೆ ಮನೆನೋ, ಆನಂದವಾಗಿದ್ದೀನಿ, ಇದ್ದಿದ್ರಲ್ಲಿ ತೃಪ್ತಿಯಾಗಿದ್ದೀನಿ ಅಂದರೆ ನಮ್ಗೆ ಯಾವ ಸಮಸ್ಯೆಯೂ ಇಲ್ಲ. ಮೊನ್ನೆ ಯಾರೋ ಪಾಪ ಪುಣ್ಯಾತ್ಮ, ದೊಡ್ಡದಾದಂಥ ಒಂದು ಸರ್ಕಾರಿ ಸಂಸ್ಥೆ, ಅದೇನು ಬುದ್ಧಿ ಪ್ರಚೋದಯ ಆತೋ, ಜಾತಕದಲ್ಲಿ ಗುರು ನೀಚ, ನವಾಂಶದಲ್ಲಿ ಬರೀ 15,000ಕ್ಕೆ ಕೆಲಸದಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಹೆಲ್ಡಪ್ ತತ್ತರಿಸ್ಬಿಟ್ಟಿದ್ದಾರೆ. ಬರೀ 15,000 ರೂಪಾಯಿ, ಅದು ಲಂಚನ, ಸಹಾಯವ, ಬೇರೆ ಏನೋ ಕಾರ್ಯಕ್ಕೆ ಕೊಟ್ಟಿರೋದಾತ. ಅಲ್ಲಿ ಬರತಕ್ಕಂತ ಯಾರೋ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಮೇಲಾಧಿಕಾರಿಗೆ ಫಿರ್ಯಾದಿ ಮಾಡಿರೋದು ತಗೊಳ್ಳಿ. ತೆಗೆದು ಚೆಕ್ ಮಾಡಿದ್ರೆ ಗೂಗಲ್ ಪೇ ನಲ್ಲಿ 1,000, 2,000, 3,000, 5,000, ಅದು ಯಾವ ಕಾರಣಕ್ಕೆ ತಗೊಂಡಿದ್ರು ಏನೋ, 15,000ಕ್ಕೆ ಕಡಿಮೆ ಅಂದ್ರು 15,00,000 ನುಕ್ಸಾನ್. ಇನ್ನು ಒಂದು 15 ವರ್ಷ ವೃತ್ತಿ ಇದೆ, ಪ್ರತಿ ವರ್ಷ ಒಂದು 3-5,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಮೇಲೆ ಹೈಕ್ ಆಗುತ್ತೆ ಅಂದ್ರು ಕೂಡ, ಇನ್ನು 15 ವರ್ಷದಲ್ಲಿ ಕಡಿಮೆ ಅಂದ್ರು 15-20 ಲಕ್ಷ ಡಮಾಲು ಬರೀ 15,000ಕ್ಕೆ. ನೋಡಿ, ನಾನು ಈ ತರ ಮಾಡ್ಕೋಬೇಕು, ಮಾಡ್ಕೋತೀನಿ, ಎಡವಟ್ಟಾಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿ ಮಾಡೋದನ್ನ ಮಾಡಿಸುತ್ತೆ. ಗುರು ನೀಚ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ನಾನು ಬಂದು ನೋಡ್ಕೋತೀನಿ ಅಂತ ಹೇಳಿ ಮತ್ತೆ ಅಲ್ಲಿ ಎನ್ಕ್ವೈರಿ ನಡೆದಾಗ ಆ ವ್ಯಕ್ತಿ ಇಲ್ಲ ಅಲ್ಲ, ನನ್ನ ಹತ್ರ ತಗೊಂಡ್ರು ಇವ್ರು ಲಂಚ ಅಂತ ಹೇಳಿದ. ಕೆಲಸ ಮಾಡಿಸ್ಕೊಳ್ಳೋವರೆಗೂ ತಗೊಂಡಿದ್ದು ತಪ್ಪೆ. ಕಲಿಯುಗ ಪ್ರಚೋದನೆ, ನಮ್ಮ ಬುದ್ಧಿ ಪ್ರಚೋದನೆ ಆಗ್ತಲೇ ಇರುತ್ತೆ. ಅದರಿಂದ ಬಡವನಾಗಿರೋದ್ರಲ್ಲಿ ನಿಜವಾಗಿಯೂ ಹೇಳ್ತಾನೆ, ಅದರಲ್ಲಿರೋ ಸುಖ ತೃಪ್ತಿ ನೆಮ್ಮದಿ ಇನ್ಯಾವುದ್ರಲ್ಲಿ, ಯಾಕಂದ್ರೆ ಶ್ರೀಮಂತನಾಗ್ಬಿಟ್ರೆ ಕಳ್ಕೊಳ್ಳೋದ್ರಲ್ಲೇ ಭಯ, ಅವರೇ ಕಳ್ಕೊಳ್ಳೋದು ಜಾಸ್ತಿ.
ಇವತ್ತು ನೋಡಿ ಬೈಜೂಸ್ ಅನ್ನೋ ಸಂಸ್ಥೆಗೆ ಆ ಪ್ರಮುಖ ಅಧಿಕಾರಿಯನ್ನೇ ತೆಗೆದುಹಾಕ್ಲಿಕ್ಕೆ ಶೇರ್ ಹೋಲ್ಡರ್ಸು ಮೀಟಿಂಗು ಅದು ಇದು ಅಂತಕ್ಕಂಥದ್ದು ಎನ್ಕ್ವೈರಿಗಳು ಇಡಿಗಳು 9,000 crore ಆ ಟ್ರಾನ್ಸ್ಫರ್ ದುಡ್ಡು ನಡೆದಿದೆ, ಎಲ್ಲೋಯ್ತು, ಏನೋಯ್ತು, ಎತ್ತೋಯ್ತು ಅನ್ನತಕ್ಕಂಥ ಮಾತು. ಗೆಲ್ಲೋವಾಗ ಬೈಜೂಸ್ ಶೇರ್ನ ಕೊಂಡ್ಕೊಂಡು ಇಟ್ಕೊಂಡಿದ್ದವ್ರ ಕಥೆ ಎಲ್ಲ ಏನು ನೋಡಿ, ಇದು ಲೆಕ್ಕ. ಅದೇ ಬಡವನಾಗಿದ್ದಾಗ ನೆಮ್ಮದಿಯಾಗಿದ್ದ, ಏನೋ ಒಂದು ಟ್ಯೂಷನ್ ಕ್ಲಾಸು ಅದು ಇದೊಂದು ಮಾಡ್ಕೊಂಡು 1,000 crore ಮಟ್ಟದಲ್ಲಿ ನೆಮ್ಮದಿಯಾಗಿದ್ದ ಆ ಮನುಷ್ಯ. ಕೊರೋನಾ ಬರೋದು ಬಂತು, ತುಂಬಾ ಜನಕ್ಕೆ ಎತ್ತರಕ್ಕೂ ಕರ್ಕೊಂಡು ಹೋಯ್ತು, ತುಂಬಾ ಜನ ಎತ್ತರ ಕರ್ಕೊಂಡು ಹೋದ ಕೆಳಕ್ಕೂ ಕರ್ಕೊಂಡು ಬಂದು ನಿಲ್ಸಿಟ್ಟಿದೆ. ದಟ್ ಇಸ್ ದಿ ಸಿಸ್ಟಮ್. ತುಂಬಾ ಆನಂದವಾಗಿರುವುದೇ ಒಂದು ಬಡತನ ಇರುವುದರಲ್ಲೇ, ಇರುವುದರಲ್ಲೇ. ಇವತ್ತು ಯಾರು ಬಡವರಿಲ್ಲಪ್ಪ, ನಮ್ಗೆ ಎಷ್ಟಿದ್ರು ದರಿದ್ರತೆ ಜಾಸ್ತಿ. ನಮ್ಮ ಮನಸ್ಸು ಅದೇ ವಾಲದು, ಪಕ್ಕದ ಮನೆಯವ್ರನ್ನೇ ನೋಡೋದು, ಅವ್ರ ಗಾಡಿ ತಗೊಂಡ್ರು, ಅವ್ರ ಮಗ ಫಾರಿನ್ ಸ್ಕೂಲಲ್ಲಿ ಓದ್ತಿದ್ದಾನೆ, ಫಾರಿನ್ ಕಾಲೇಜ್ಗೆ ಹೋಗ್ತಿದ್ದಾನೆ, ಅವ್ರ ಮಗ ಮೆಡಿಕಲ್ ಮಾಡಿದ್ದಾನೆ, ಅವ್ರು ಈ ಕಾರ ಇಟ್ಕೊಂಡಿದ್ದಾರೆ, ಅವ್ರು 3 lakh ನಾಯಿ ಸಾಕೊಂಡಿದ್ದಾರೆ, 3 lakh ನಾಯಿ ಸಾಕೊಂಡಿದ್ದಾರಂತೆ, 30 lakh ಇದೆಯಂತೆ. ರಾಮಚಂದ್ರ, ಇರೋ ಬೀದಿ ನಾಯಿಗಳನ್ನ ನಾವು ಕಾಪಾಡ್ತಿಲ್ಲ, ಇರೋಲ್ ಮನೇಲಿರೋ ಅಮ್ಮ ಅಪ್ಪನನ್ನೇ ನಾಯಿ ತರ ನೋಡ್ಕೋತಿದ್ದಾರೆ, ಇದ್ಯಾವುದೋ ನಾಯಿನ ತಂದು ಇಟ್ಕೊಳ್ತಕ್ಕಂಥದ್ದು. ಇದು ಹೀಗೆ ನಮ್ಮ ಮನಸ್ಸು ಹೀಗೆಯೇ, ನಮ್ಮ ಮನಸ್ಸು ಪ್ರತಿ ನಿಮಿಷ ಪ್ರಚೋದಯ, ಬೇರೆ ಇನ್ನೊಂದು 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 ಇನ್ನೊಂದು. ಅದಕ್ಕೆ ದೇವತೆಗಳ ವಿಗ್ರಹಗಳಲ್ಲಿ ಅಂಥದ್ದೊಂದು ಶಕ್ತಿಯನ್ನ ತುಂಬಿಸಿದ್ದಾರೆ. ಅದಕ್ಕೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಒಂದು ಡ್ರೆಸ್ ಕೋಡ್, ದೇವರ ಕಾರ್ಯ ಅಂತ ಮಾಡುವಾಗ ಒಂದು ಡ್ರೆಸ್ ಕೋಡ್, ಒಂದು ಪುಟ್ಟ ಪಂಚೆಯೋ ಇಲ್ಲ ನಿಮ್ಮ ಮನೆತನಕ್ಕೆ ನಿಮ್ಮ ಕುಲಕ್ಕೆ ಸಂಬಂಧಿತ ರೀತಿಯ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ. ಆ ರೀತಿ ನಿತ್ಯ ಒಂದು 10 minutes ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲಿ ಕುಳಿತುಕೊಳ್ಳಿ. ಯಾರ್ಯಾರನ್ನು ನಂಬ್ಕೋತೀರಾ? ನಿಜವಾಗ್ಲಿ ಇವ್ರು ಕೊಡ್ತಾರೆ, ಈ ತರನೇ ಕೊಟ್ಟು ಬಿಟ್ಟು ತಗೊಂಡು ಹೋಗ್ಬಿಟ್ಟು ಫಿರ್ಯಾದಿ ಕೊಡತಕ್ಕಂಥ ವ್ಯಕ್ತಿಗಳು. ಇವತ್ತು ನೋಡಿ ಪೊಲೀಸ್ ಇಲಾಖೆಯಲ್ಲಿ ಪಾಪ ಎಷ್ಟೋ ಜನ ದಯಾಮರಣ ಅಪೇಕ್ಷೆ, ಮದುವೆಯಾಗಿ 5 years ಆಗಿದೆ, ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ, ನಮ್ಮಿಬ್ಬರ ನಡುವೆ ಸಾಂಗತ್ಯವೇ ಇಲ್ಲ, ಮಕ್ಕಳೇ ಆಗ್ತಿಲ್ಲ ಸ್ವಾಮಿ, ನಮ್ ಬದುಕು ಎಲ್ಲಿಗೆ ಬಂದು ನಿಂತಿದೆ, ದಯಮಾಡಿ ನಮಗೆ ಸಾವು ಕೊಟ್ಬಿಡಿ. ನೋಡಿ ಹೆಸರಿಗೆ ಹೇಳ್ಕೊಳ್ಳಕ್ಕೆ ಪೊಲೀಸ್ ಇಲಾಖೆ, ನಮ್ಮನ್ನು ಕಾಪಾಡುವಂತ ಇಲಾಖೆ, ನಮ್ಮನ್ನ 24 hours ಕಾಪಾಡತಕ್ಕಂತ ರಕ್ಷಕ ಭಟರು. ಸತ್ಯ ಹೇಳ್ಬೇಕು ಅಂದ್ರೆ ನಾವು ಹೇಳ್ತೇವೆ 8 hours ಕೆಲಸ ಅಂತ, ಪಾಪ ಅವ್ರಿಗೆ 24 hours ಡ್ಯೂಟಿ, ಯಾವಾಗ ಏನು ಎತ್ತ ಅನ್ನೋದಿಲ್ಲ. ಈಗ ಬೇರೆ ನೋಡಿ, ಯಾರಾದ್ರೂ ಅಧಿಕಾರಿಗಳು ಪೊಲೀಸು ಇನ್ನೊಂದು ಅಂತ ಏನೇನೋ ಮಾಡಿಟ್ಟಿದ್ರೆ, ಏನಾದ್ರೂ ಸೈಟು ಮನೆ ಜಾಗ ತಗೊಂಡಿದ್ದ ಅಂದ್ರೆ ಗೋವಿಂದ ಗೋವಿಂದ. ಹೀಗೆಯೇ ನಮ್ಮ ಮನಸ್ಸು ಇಲ್ಲದ್ರ ಕಡೆ ವಾಲಿ ಭಯ ಪಡಿಸಿ ಆತಂಕ ಪಡಿಸಿ, ಅದಕ್ಕೋಸ್ಕರ ಯಾರನ್ನು ಯಾಕೆ ನಂಬ್ಕೋತೀರಾ? ನಿನ್ನೆ ಒಬ್ಬ ತಾಯಿ ಜೀವ ಬಂದಿದ್ರು, 2011-12 ಬಂದಿದ್ದ ಗುರುಗಳೆ, ದಿಕ್ಕು ತಪ್ಪಿದ ನಾವಿಕೆ ಆಗ್ಬಿಟ್ಟಿತ್ತು. ಒಂದು ಪುಟ್ಟದಾಗಿ ನನ್ನ ಕೈಯಲ್ಲಿ ವ್ರತ ಮಾಡಿಸಿದ್ರಿ, ಇವತ್ತೊಂದು 2 ಕಟ್ಕೊಂಡಿದ್ದಾವೆ, ದೊಡ್ಡ ಮಗನ ಮದುವೆ ಮಾಡಿದ್ದಾನೆ, 2nd ಮಗನ ಮದುವೆ ಮಾಡಬೇಕು, ಈಗ ಇಲ್ಲೂ ದಾರಿ ತಪ್ಪಿದಂತ ನನ್ನ ಯಜಮಾನ ಎಲ್ಲ ಕೆಟ್ಟ ಅಭ್ಯಾಸ ಬಿಟ್ರು, ಈಗಲೂ ಒಂದು ಸಣ್ಣದೊಂದು ದುರಭ್ಯಾಸ ಇದೆ ಇರಲಿ, ಆದರೆ ಬದುಕು ಕಟ್ಟಿಕೊಂಡಿದ್ದೇವೆ ಗುರುಗಳೇ. 2011 ನೆನ್ಪಿಟ್ಕೊಳ್ಳಿ, 14 years ಹಿಂದುಗಡೆ ಆ ತಾಯಿ ಜೀವ ಬಂದು ಕೇಳಿಕೊಂಡು, ಈ TV ಕಾಲವು ಜೀ TV ಕಾಲವು ಆತ್ಮತೃಪ್ತಿ ಇದೆ. ನಾನು ಹೇಳಿದೆ, ಯಾರನ್ನೂ ನಂಬದೆ ನೀನು ಮಾಡಿದ ಪೂಜಾ ಫಲದ ಸ್ತುತಿ. ನಾವು ಯಾವ್ಯಾವ್ದಕ್ಕೂ ಏನೇನೋ ಡ್ರೆಸ್ ಕೋಡು ಇನ್ನೊಂದು ಎಲ್ಲ ಮಾಡ್ತೀವಿ, ದೇವರ ಕಾರ್ಯಕ್ಕೆ ಮಾತ್ರ ಎಷ್ಟು ದಿನ ಮಾಡಬೇಕು, ಹೇಗೆ ಮಾಡಬೇಕು, ಹೀಗೆ ಮಾಡಬೇಕಾ? ನೋಡಿ ದಯಮಾಡಿ ನಿತ್ಯ ಆ ಘಂಟಾನಾದದ ಒಂದೇ ಒಂದು ಪ್ರಕಲ್ಪದಿಂದ ನಿಮ್ಮ ಮನೆಗೆ ನಿಮಗೇ ಗೊತ್ತಿಲ್ಲದೆ ಇರತಕ್ಕಂಥ ಗ್ರಹಗಳ ಬಾಧೆ, ಪೀಡಾ, ಪಿಶಾಚಾಬಾದ, ಕೃತ್ರಿಮ ಪ್ರಯೋಗ, ತಂತ್ರ, ತಾಂತ್ರಿಕ, ಮಾರಣ, ಉಚ್ಚಾಟನ, ನಖಪ್ರಯೋಗ, ಚೂರ್ಣ ಪ್ರಯೋಗ, ವಿಷ ಪ್ರಯೋಗ, ಈ ಥರದ ಒಂದು ಭಾವಗಳು, ಎಳೆದಾಟಗಳು ಗೊತ್ತೂ ಗೊತ್ತಿಲ್ಲದೆ ನಮ್ಮ ಮೇಲೆ ನೆನ್ಪಿಟ್ಕೊಳ್ಳಿ. ನೀವು ಬೆಳೆಯುವುದನ್ನ ಲೋಕ ಸಹಿಸುವುದಿಲ್ಲ, ಮುಖ್ಯವಾಗಿ ಮನುಷ್ಯ. ಅವನಷ್ಟು ವಿಕಾರ ಬುದ್ಧಿ ಇನ್ಯಾರಿಗೂ ಇಲ್ಲ. ಪಶು ಪಕ್ಷಿಗಳಿಗಾದ್ರೂ ಹಸಿವೆ ಆದಾಗ ಅಟ್ಟಿಸಿ ಏನೋ ಒಂದು ತಿಂತ್ಕೊಂಡು ಹೋಗ್ತಾವೆ, ಹೊಟ್ಟೆ ತುಂಬಿತು ಅಂದ್ರೆ ಸಿಗ್ಲಿಲ್ವ ಸುಮ್ಮನಿರ್ತವೆ.
ನಾವಾಗಲ್ಲ, ತಲೆ ತಲೆಮಾರಿಗೂ ತಲೆ ಒಡೆದಾದ್ರೂ ಸರಿ, ತಲೆ ತೆಗೆದಾದ್ರೂ ಸರಿ ಎತ್ತಿಟ್ಕೋಬೇಕು. ಇದು ನಡೀತಕ್ಕಂಥ ಭಾವ. ಅದರಿಂದ ಗಂಡನಾದ ವಿಶೇಷವಾಗಿ ನೋಡಿ ಹೇಳ್ತಾರೆ, ಮನ್ವಂತರ ಸಹಸ್ರಾಣಿ ಮನ್ವಂತರ ಶತಾನಿ ಚ ಗಂಟಾನಾದೇನ ದೇವಶಃ ಪ್ರೀತೋಭವತಿ ಕೇಶವ. ವಿಶೇಷವಾಗಿ ಗಂಟೆಯನ್ನು ದಾನ ಮಾಡುವುದರಿಂದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬಹುದು ಅನ್ನತಕ್ಕಂಥದ್ದು ಹೇಳುತ್ತೆ. ಬರೀ ಗಂಟೆಯನ್ನ, ಯಾಕಂದ್ರೆ ಇನ್ನೊಬ್ಬರ ಮನೆಯಲ್ಲಿ ಆ ನಾದ, ಭಗವಂತನ ನಾದ, ಆ ಶಬ್ದ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ, ಮೊದಲು ಹುಟ್ಟಿದ್ದೇ ಶ್ರುತಿ ಶಬ್ದ. ಅದಕ್ಕೆ ಹಿಂದಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ, ಶ್ರುತಿಯ ಮೂಲಕ, ಶ್ಲೋಕಗಳ ಮೂಲಕ ವೇದಗಳನ್ನ, ಉಪನಿಷತ್ತುಗಳನ್ನ, ಪ್ರತಿಯೊಂದು ಧರ್ಮ ಸಂದೇಶಗಳನ್ನ ಶ್ರುತಿಯ ಮೂಲಕ ಹೇಳ್ತಿದ್ರು, ಅದನ್ನ ಸ್ಮೃತಿ ಮಾಡ್ಕೋತಿದ್ರು, ಅದನ್ನ ಪುರಾಣ ರೂಪದಲ್ಲಿ ಹೇಳ್ತಾ ಬಂದ್ರು. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣಾನಾಂ ಅನ್ನತಕ್ಕಂಥದ್ದು. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ ಮಾಡಿಬಿಟ್ಟು ಆ ದೇವರ ಮುಂದುಗಡೆ ಒಂದು ಸಣ್ಣ ಬೆಲ್ಲ, ಬೆಲ್ಲಕ್ಕೆ ಮಡಿ ಇಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಗುರುಗಳೇ ನಾವೇನು ನೈವೇದ್ಯ ಇಡ್ಲಿ, ಏನೂ ಇಲ್ವ, ತೊಂದರೆ ಇಲ್ಲ, ಒಂದಿಷ್ಟೇಷ್ಟು ಬೆಲ್ಲ ದೇವರ ಮುಂದುಗಡೆ ಇಟ್ಟುಬಿಡಿ. ನಮ್ಮ ಮನೆಯಲ್ಲಿ ದೇವರ ವಿಗ್ರಹವೇ ಇಲ್ಲ ಗುರುಗಳೇ, ಸರಿ ಒಂದಿಷ್ಟು ಅರಿಶಿನ ತಂದು ದೇವರ ತೀರ್ಥ ಅನ್ನೋದು ಒಂದು ತಂದು ಇಟ್ಟೇ ಇರ್ತೀವಿ. ಹೊರನಾಡು ಇರ್ಬೋದು, ಕಟೀಲ್ ಇರ್ಬೋದು, ಕೊಲ್ಲೂರು ಇರ್ಬೋದು, ಸವದತ್ತಿ ಇರ್ಬೋದು, ರೇಣುಕಾದೇವಿ ಇರ್ಬೋದು, ತುಳಜಾಭವಾನಿ ಇರ್ಬೋದು, ಧರ್ಮಸ್ಥಳ, ನಂಜುಂಡೇಶ್ವರ, ಈ ತರ ತೀರ್ಥ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ, ಇರಲೇಬೇಕು. ಹೌದು, ಅದರಲ್ಲಿ ಆ ಅರಿಶಿನವನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಮುದ್ದೆ ತರ ಮಾಡಿ ಇಟ್ಟು ಬಿಡಿ. ಗಣಪತಿಯನ್ನ ಇಟ್ಟ ಹಾಗೆ ಮನೆಯಲ್ಲಿ ಎಂಥ ದುಷ್ಟಶಕ್ತಿ ಪ್ರಯೋಗಗಳಿದ್ರೂ ದೂರ ಇತ್ತು, ನಮ್ಮ ಹತ್ರ ಯಾವುದೇ ಸರಿಯಾದ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಗೊತ್ತಿಲ್ಲ, ಇಷ್ಟಿಟ್ರೆ ಸಾಕು, ಒಂದು ಚಿಕ್ಕ ಅಚ್ಚು ಬೆಲ್ಲ ಇಡಿ ಇಡಿ. ಹೌದು ಮಕ್ಕಳೇ, ಇಟ್ಟು ನಿಮ್ಮ ಪಾಡಿಗೆ ಒಂದು ಪತ್ರೆ ಏನು ಅನ್ಸುತ್ತೋ ಒಂದು ಪುಟ್ಟ ಪತ್ರೆ, ಆ ಪತ್ರಗಳನ್ನು ಇಡುವಾಗಲೂ ಕೂಡ ಹೇಳಿದ್ದೇನೆ ಜಾಗ್ರತೆ, ಯಾವ ಪತ್ರೆ ಇಡಬೇಕು, ಗಣಪತಿಗೆ ತುಳಸಿ ಇಡುವಾಗಿಲ್ಲ. ಈ ರೀತಿ ಚಂಡೀದೇವಿ ಆರಾಧನೆ ಮಾಡತಕ್ಕಂಥವರು ಚೆಂಡು ಹೂವು, ಮನೆಯಲ್ಲಿ ಯಾವುದೇ ದೇವರಿಗೂ ಚೆಂಡು ಹೂವು ಬಳಸುವ ಹಾಗಿಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಸುವಾಸನೆ ಇಲ್ಲದ ಪುಷ್ಪವನ್ನು ಇಡುವ ಹಾಗಿಲ್ಲ, ಸುಮ್ಮನೆ ನೋಡೋಕ್ ಮಾತ್ರ ಇದೆ ನೋಡಿ, ಇದಿದೆ ಕಾಕಡ, ಈ ಹೂನಲ್ಲಿ ಸುಗಂಧವೇ ಇಲ್ಲ, ಇದನ್ನು ದೇವರಿಗೆ ಇಡಬಾರ್ದು. ಏನೋ ಕಾಕಡ ಅಲಂಕಾರ, ನಿಮ್ ಗೋಡೆಗೋ ನಿಮ್ಮ ಹೊಸಲಿಗೋ ಎಲ್ಲೋ ಒಂದು ಹಾಕೊಳ್ಳಿ, ತೊಂದರೆ ಇಲ್ಲ, ದೇವರಿಗೆ ಇಡುವ ಆಗಿಲ್ಲ. ಇವೆಲ್ಲ ತಿಳ್ಕೊಳ್ಳಿ ದಯಮಾಡಿ. ಬೆಳಿಗ್ಗೆ ಎದ್ದು ಮಾಡಿಬಿಟ್ಟು ಒಂದು ಎರಡು ನಿಮಿಷ ಆ ಘಂಟಾನಾದ ಶುಕ್ಲಾಂಬರಧರಂ ವಿಷ್ಣುಂ ಶಶಿವನ್ನಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಮೊದಲ ಪೂಜೆ ಗಣಪತಿ ಆಗಬೇಕು, ಗಣಪತಿ ಅನುಷ್ಠಾನ ಆಗಬೇಕು. ಮೊದಲ ಪೂಜೆ ಲೋಕಕ್ಕೆ ಅಮ್ಮ ಅಪ್ಪನ ಶಕ್ತಿ ತೋರಿಸಿಕೊಟ್ಟಂತ ಮಹಾಗಣಪತಿ, ಮಹಾಬ್ರಾಹ್ಮಣ, ಮಹಾ ಆಚಾರ್ಯ, ಮಹಾಸಿದ್ಧಿ ಬುದ್ಧಿ ಪಡೆದಿರ್ತಕ್ಕಂಥವ್ರು. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನಾಳೆ ಒಂದು ಗಣಪತಿ ಮಂತ್ರವನ್ನು ಹೇಳ್ಕೊಡ್ತಾನೆ, ನೀವು ಮಾಡಿ ನೋಡಿ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಹಾಗೆ ದೊಡ್ಡ ಪೋಸ್ಟು, ಒಂದು ಪ್ರಯತ್ನ ಮಾಡ್ತಿದ್ದೀರಿ, ಪರಿಶ್ರಮ ಹಾಕ್ತಿದ್ದೀರಿ, ಪರಿಶ್ರಮ ಧ್ಯಾನ ತಪಸ್ಸಿನ ಥರ, ಒಂದು ಮನೆ, ಒಂದು ಗಾಡಿ, ಒಂದು ವ್ಯವಸ್ಥೆ, ಒಂದು ಕೆಲಸ, ಒಂದು ಬಿಸ್ನೆಸ್ಸು, ಈ ಥರದ್ದು ಮಾಡ್ತಕ್ಕಂಥವ್ರಿಗೆ ನಾಳೆ ಹೇಳಿಕೊಳ್ತಕ್ಕಂಥ ಗಣಪತಿ ಅನುಷ್ಠಾನ ಇದೆಯಲ್ಲ, ಅದೊಂದು ಅದ್ಭುತ ಸಂಕ್ರಾಂತಿ ಆಗುತ್ತೆ, ಸಂಕ್ರಮಣವನ್ನು ತಂದುಕೊಡುತ್ತೆ. ತುಂಬ ತುಂಬ ಸುಲಭಗಳಿದ್ದಾವೆ, ದೇವರನ್ನ ಒಲಿಸ್ಕೊಳ್ಳುವುದು ತುಂಬ ಸುಲಭ, ಆದರೆ ನಾವೇನು ಗೊತ್ತಿಲ್ಲ, ಒಲಿಸ್ಕೊಂಡ ಮೇಲೆ ಬಿಟ್ಬಿಡ್ತೀವಿ. ಆಯ್ತಲ್ವಾ ಬಿಡು, ಅಮ್ಮ ಅಪ್ಪನನ್ನೇ ನೋಡಲ್ಲ ದೇವರಲ್ಲಿ, ಗುರುಗಳನ್ನೇ ನೋಡಲ್ಲ, ಆಚಾರ್ಯರನ್ನೇ ನೋಡಲ್ಲ, ನಮ್ಮ ದೇಶದ ಜವಾಬ್ದಾರಿ ಇಲ್ಲ, ದೊರೆಮಠದ ಜವಾಬ್ದಾರಿ ಇಲ್ಲ, ಪ್ರಜೆಯಾಗಿ ಜವಾಬ್ದಾರಿ ಇಲ್ಲ, ಇದೆಲ್ಲ ಮಾಡ್ತೀವ ಮಕ್ಕಳೇ? ಇಲ್ಲ. ಇರಲಿ, ಮನ್ವಂತರ ಸಹಸ್ರಾಣಿ ಮನ್ವಂತರ ಶತಾನಿಚ ಅಂದ್ರೆ ಭಗವಂತ ನೂರಾರು ವರ್ಷಗಳ ಕಾಲ ಘಂಟಾನಾದದಿಂದ ಸಂತೋಷ ಪಡುತ್ತಾನೆ. ನಿಮ್ಮ ಮನೆಯ ದೇವರುಗಳಿಗೆ ಶಕ್ತಿ ಬರಬೇಕು, ಆ ಶಕ್ತಿ ನಿಮಗೆ ಸಿಗಬೇಕು ಅಂದ್ರೆ ಘಂಟಾನಾದ ಕಡಿಮೆ ಅಂದ್ರೆ ಒಂದು 108 ದಿನ 2-3 ನಿಮಿಷ ಮಾಡಿ,
ಒಂದು ಮಂತ್ರ ಹೇಳ್ಕೊಂಡು, ಒಂದು ಪೂಜೆ ಹೇಳ್ಕೊಂಡು, ಒಂದು ಶ್ಲೋಕ ಹೇಳ್ಕೊಂಡು ಬಲಗೈಯಲ್ಲಿ ಮಾಡಬಹುದು. ಎಡಗೈಯಲ್ಲಿ ಮಾಡಬಹುದಾ ಗುರುಗಳೇ? ತುಂಬಾ ಜನ ಕೇಳ್ತಾರೆ. ಮಾಡಬಹುದು. ಬಲಗೈಯಲ್ಲಿ ಧೂಪ ಬಿದ್ದರೆ ಎಡಗೈಯಲ್ಲಿ ಘಂಟಾನಾದ ಮಾಡುತ್ತಾ, ಮಂಗಳಾರತಿ ಮಾಡುತ್ತಾ, ಧೂಪ ಹಾಕುತ್ತಾ ಘಂಟಾನಾದ ಮಾಡಬಹುದು. ಸ್ತ್ರೀಯರು ಮಾಡಬಹುದ ಗುರುಗಳೇ? ಖಂಡಿತ ಮಾಡಬಹುದು. ಎಲ್ಲೂ ಹೇಳಿಲ್ಲ ಸ್ತ್ರೀಯರು ಮಾಡಬಾರದು ಅಂತ. ಬೆಳ್ಳಂಬೆಳಿಗ್ಗೆ ಎದ್ದು ಅನ್ನಪೂರ್ಣೇಶ್ವರಿ ನಮ್ಗೆ ಅನ್ನ ಹೇಳೋ ತಾಯಿ ಜಗನ್ಮಾತೆ, ಆಯಮ್ಮ ಪೂಜೆ ಮಾಡಿದ ಮೇಲೇನೆ ಅಲ್ವಾ ನಮಗೆಲ್ಲ ಪ್ರಸಾದ. ಅಮ್ಮನಾಗಿ, ಪತ್ನಿಯಾಗಿ, ಅತ್ತಿಗೆಯಾಗಿ, ತಂಗಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ, ಆತ್ಮಬಂಧುವಾಗಿ ಆಕೆ ಪಾದಕ್ಕೆ ನಮಸ್ತೆ. ಹೆಣ್ಣಿನ ಒಂದೊಂದು ರೋಮದಲ್ಲೂ ಮುಕ್ಕೋಟಿ ದೇವತೆಗಳಿರ್ತದೆ. ಸೃಷ್ಟಿಯ ಪರಿಪೂರ್ಣ ರೂಪವದು. ಆಕೆಗೆ ಕೊಡೋಷ್ಟು ಗೌರವ ಭಕ್ತಿ ಖಂಡಿತ. ನೀವು ಕೊಟ್ಟು ನೋಡಿ. ನೀವು ಮನೆಯಲ್ಲಿ ನೆಗೆಟಿವ್ಸ್ ತುಂಬಾ ಇದೆ, ಜಗಳ ಇದೆ, ಕಲಹ ಇದೆ, ಬೇಸರ ಇದೆ, ಏನೋ ಮನಸ್ಸಿಗೆ ಪೀಡೆ ಆಗ್ತಿದೆ ಅನ್ನತಕ್ಕಂಥದ್ದಾದ್ರೆ ಕಡಿಮೆ ಎಂದರು 42, 48, 108 ದಿನ ಘಂಟಾನಾದ ಪಕ್ಕದವರು ಒಳದಾಗ ಢಮ 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 ಅಂತ ದೇವಸ್ಥಾನದಲ್ಲಿ ಹಾಕಿದಾಗ ಹಾಕೋಬೇಡಿ. ನಮ್ಮ ಪಾಡು ಒಂದು ಪುಟ್ಟು ಗಂಟೆ ತಂದು ಮಾಡ್ತಕ್ಕಂಥದ್ದು ಮಾಡಿ. ನೀವು ಮಾಡಿ. ನೀವು ಒಂದು ಭಗವದ್ಗೀತೆಯ ಶ್ಲೋಕವೋ, ಒಂದು ಸುಂದರಕಾಂಡ ಪಾರಾಯಣವೋ, ಒಂದು ವಿಷ್ಣು ಸಹಸ್ರನಾಮವೋ, ಲಕ್ಷ್ಮೀ ಸಹಸ್ರನಾಮವೋ, ಆದಿತ್ಯ ಹೃದಯ ನಾಮವೋ, ಇಲ್ಲ ವಿಶೇಷವಾಗಿ ಮಹಾಮೃತ್ಯುಂಜಯ ಮಂತ್ರವೋ, ನರಸಿಂಹಾಷ್ಟಕವೋ, ಸ್ಕಂದ ಭುಜಂಗ ಸ್ತೋತ್ರವೋ ಹೇಳ್ತಾ ಒಂದು 2 ನಿಮಿಷದಿಂದ ಒಂದು 3 ನಿಮಿಷ ಮಾಡಿ ಪುಟ್ಟದಾಗಿ. ನೋಡಿ ಮನೆಯಲ್ಲಿರೋ ನೆಗೆಟಿವ್ಸ್ ಹೆಂಗೆ ಹೋಗುತ್ತೆ ಅಂತ. ಒಂದು ಪುಟ್ಟು ಧೂಪ ಹಾಕ್ಬಿಟ್ಟು, ದೀಪ ಇಟ್ಟು, ಅಲ್ಲೊಂದು ನೈವೇದ್ಯಕ್ಕಿಟ್ಟು, ನಿಮ್ಮ ಮನಸ್ಸಿಗೆ ನಿಮ್ಮ ತುಂಬ ಇಷ್ಟವಾದ ದೇವರನ್ನ ನೆನೆಸ್ಕೊಂಡು ಘಂಟಾನಾದ ಮಾಡಿ. ಮಕ್ಕಳಲ್ಲಿ ತುಂಬ ನೆಗೆಟಿವ್ ಇದೆ, ಸೂಸೈಡಲ್ ಟೆಂಡೆನ್ಸಿ ಇದೆ, ಡಿಪ್ರೆಷನ್ ಟೆಂಡೆನ್ಸಿ ಇದೆ, ಪದೇ ಪದೇ ಜಗಳ ಆಗ್ತಿದೆ, ಪದೇ ಪದೇ ಕಲಹ ಆಗ್ತಿದೆ, ಪದೇ ಪದೇ ಬೇಸರ ಆಗ್ತಿದೆ, ದೇಹಕ್ಕೇನೋ ನಿಶಕ್ತಿ, ಏನೋ ಮನಸ್ಸು ವಾಲುತ್ತೆ, ನಮ್ಮ ಮನಸ್ಸು ವಿಕೃತಿಗೆ ವಾಲುತ್ತೆ. ಮಕ್ಕಳು ಎಂಥ ಪ್ರಸಾದ ಇದ್ರು ಕೂಡ ಪಕ್ಕದಲ್ಲಿರೋ ಪ್ರಸಾದ ನೋಡುತ್ತೆ. ಇದು ಪರಮ ಸತ್ಯ. ನನ್ನನ್ನು ಸೇರಿಸಿ. ನಿಮಗಾದ್ರೂ ಆ ಬೆಲ್ಲನ್ ತಗೋಬೇಕು ಅಂದ್ರೆ ನನಗೆ ಅಲ್ಲಿರೋ ಭಗವಂತನ ಮೂರ್ತಿನ ತಗೊಂಡೇ ಓಡೋಗ್ಬಿಡೋಣ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಅಯ್ಯಯ್ಯೋ ಖಂಡಿತ ಇರುತ್ತೆ. ನಮ್ಮದು ದೊಡ್ಡ ಆಸೆಗಳು ಬಿಡಿ, ವಿಪರೀತ ಆಸೆಗಳು ಇದಾವೆ, ಇರುತ್ತವೆ, ಖಂಡಿತ ಇರ್ತವೆ. ಅವುಗಳನ್ನು ಒಂದು ನಿಯಂತ್ರಿಸೋ ಶಕ್ತಿ, ಮಾರ್ಗ ಇನ್ಯಾರಿದ್ದಾರೆ ನಿಮ್ಮ ನಿಯಂತ್ರಿಸ್ಲಿಕ್ಕೆ ನೋಡೋಣ. ನಿಮ್ಮ ಮನಸ್ಸನ್ನ ಬುದ್ಧಿಯನ್ನ ಇನ್ಯಾರು, ನೀವೇ ನಿಲ್ಲಿಸ್ಕೋಬೇಕು. ನೀವು ಇದನ್ನ ಮಾಡಿ ನೋಡಿ, ಅಂಥದ್ದೊಂದು ಅದ್ಭುತ ನಡೀತಕ್ಕಂಥದ್ದಾಗುತ್ತೆ. ಹಾಗೆಯೇ ಯಾರಾದರೂ ಇಲ್ಲದವರಿಗೆ ಒಂದು ಗಂಟೆಯನ್ನ, ಅದರ ಜೊತೆನಲ್ಲಿ ಒಂದು ಶಲ್ಯ, ಒಂದು ಪುಟ್ಟು ಪಂಚೆ, 3 ಥರದ ಹಣ್ಣು, ಫಲತಾಂಬೂಲ ಇಟ್ಟುಬಿಡಿ. ಇಟ್ಟು ಒಂದು 16 ರೂಪಾಯಿ ಇಟ್ಟು 3 ಥರದ ಹಣ್ಣು, ವಿಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಒಂದು ಪಚ್ಚೆ ಕರ್ಪೂರ, ಈ ರೀತಿ ಇಟ್ಟು ಒಂದು ಗಂಟೆಯನ್ನ, ಒಳ್ಳೆ ಪಂಚಲೋಹದ ಗಂಟೆ, ಚಿಕ್ಕದಿರ್ಬೋದು, ಬಡಿಯೋ ಹಾಗೆ ಇಷ್ಟಿಂದ ತಂದಿಟ್ಟು ಬಿಡಬೇಡಿ. ಕೊಡೋದು ಕೊಡ್ತೀವಿ, ಗಂಟೆ ಹೇಳಿದ್ರು ಗುರುಗಳು ಅಂತ ಹೇಳ್ಬಿಟ್ಟು ಈಟೋ ಟಿಕಿ 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 ಅನ್ನೋದು ತಂದಿಡ್ಬೇಡಿ. ಆಯ್ತಾ? ತಂದಿಡಿ. ಈಗ ಕೆಲವರಿಗೆ ಶಿವಗೋತ್ರದವರು ಇರ್ತಾರೆ, ತಿಳ್ಕೊಳ್ಳಿ, ಅಲ್ಲಿ ವಿಶೇಷವಾಗಿ ನಂದಿ ಗಂಟೆ ಬರುತ್ತೆ, ಅದನ್ನಿಡಿ. ಕೆಲವರು ವೈಷ್ಣವ ಗೋತ್ರದವರು ಇರ್ತಾರೆ, ಹನುಮ ಆ ಥರದ ಗಂಟೆ, ಅವರು ಉಪಯೋಗ ಆಗೋ ಅಂತ ಗಂಟೆ ಕೊಡಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಕೊಟ್ಟಿದ್ದೆ ಅವ್ರು ಬಜಾಯಿಸ್ಬೇಕು ಅಂದ್ರೆ ಇನ್ನೊಂದಷ್ಟು ಪಾಪದ ಗಂಟೆ ತಗೋಬಂದು ಇಟ್ಕೋತೀವಿ. ಜಾಗ್ರತೆ. ಅದರಿಂದ ಯಾವುದೇ ಪೂಜೆಯಾದರೂ ಘಂಟಾನಾದವಿಲ್ಲದ ಪೂಜೆ ಪೂಜೆಯಲ್ಲ. ನೀವು ಮಾಡಿ. ನೀವು ಮನೇಲಿ ಕಣ 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 ಮಲಗಿರೋನು ಕೂಡ ತಟ್ಟೆಬ್ಬಿಸುತ್ತೆ. ಮಲಗಿರೋ ಪಿಶಾಚಿಗಳು, ಮೂದೇವಿಗಳು, ಬೇರೆ ಬೇರೆ ರೀತಿಯ ಕುಟ್ಟಿ ಶೈತಾನಗಳು ನಮ್ಮನ್ನು ತುಂಬಿಸಿಟ್ಕೊಂಡಿರ್ತವೆ. ನಮ್ಮ ಸುತ್ತಮುತ್ತ ನೆಗೆಟಿವ್ಗಳು ಜಾಸ್ತಿ. ನಾವು ಮಾಡೋದಿಲ್ಲ, ನಿಯಮಗಳಿಲ್ಲ. ಹೊರಗಡೆ ಅಂತೂ ದೀಪ ಹಚ್ಚೋ ಒಂದು ಪ್ರಭಾವ ಇಲ್ಲ. ಮನೆ ಒಳಗಡೆ ಆದ್ರೆ ಇದನ್ನ ಮಾಡ್ಕೊಳ್ಳಿ, ಖಂಡಿತ ಒಂದು ಅದ್ಭುತ ಪವಾಡ ನಡೀತಕ್ಕಂಥದ್ದಾಗುತ್ತೆ. ನೀವೇ ನನಗೆ ಕರೆ ಮಾಡಿ ಹೇಳ್ತೀರಿ, ಗುರುಗಳೇ ವಿ ಫೀಲ್ ಬೆಟರ್, ಮೋರ್ ಎನರ್ಜೆಟಿಕ್, ಮೋರ್ ಶಕ್ತಿ, ಒಂಥರ ಉತ್ಸಾಹ, ಚೈತನ್ಯ, ಧೈರ್ಯ, ಸ್ಥೈರ್ಯ, ಉತ್ಸಾಹ. ಎಂಥ ಮಲಗಿರೋನನ್ನು ತಟ್ಟೆಬ್ಬರಿಸುತ್ತೆ. ಒಂದಿನಕ್ಕಲ್ಲ ಇದು, ಒಂದೇ ದಿನಕ್ಕಲ್ಲ, ಒಂದು 42, 48, 108 ದಿನ ಮಾಡ್ತಕ್ಕಂಥದ್ದು ಮಾಡಿ. ಅದ್ಭುತ ಫಲಿತಾಂಶ ನೋಡ್ತೀರಿ ಮಕ್ಕಳೇ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹಸ್ತ ನಕ್ಷತ್ರ ಅಲ್ವಾ, ವಿಶೇಷವಾಗಿ ಮೇಷರಾಶಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಇವತ್ತು ಅನ್ನತಕ್ಕಂಥದ್ದು. ಮುಖ್ಯವಾಗಿ ಭರಣಿ ನಕ್ಷತ್ರ ಬಿಟ್ಟು ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರಕ್ಕೆ, ಯಾಕಂದ್ರೆ ಚಂದ್ರ ಸುಖಕಾರಕ ಮಾತೃಕಾರಕ, ಮೇಷರಾಶಿ ಬಂದು ಸುಬ್ರಹ್ಮಣ್ಯ ಮಗ, ತಾಯಿ ಮಗನಿಗಿಲ್ಲದ್ದೋ ಆದ್ರೆ ಅಲ್ಲೊಂದು ಭರಣಿ ಇದೆ ಸೊಸೆ, ಅವ್ರಿಗೆ ಮಾತ್ರ ಒಂಚೂರು ಕಿಚಿ ಪಿಚಿ ಕಿಚಿ ಪಿಚಿ ಏನೋ ಒಂದು ಮನಸ್ಸಿಗೆ ಕುಟುಂಬ ವಿಚಾರ, ವೃತ್ತಿ ವಿಚಾರ, ವ್ಯವಹಾರ ವಿಚಾರ, ಆರೋಗ್ಯ ವಿಚಾರದಲ್ಲಿ ಎಳೆದಾಟ ಬಿಟ್ರೆ ಮಿಕ್ಕಂತೆ ತೊಂದರೆ ಇಲ್ಲ. ಮೇಷರಾಶಿ ವಿಜಯಪ್ರಾಪ್ತಿ, ವೃತ್ತಿ, ಉದ್ಯೋಗ, ಅನುಕೂಲ ಸಿಂಧು ಆಗತಕ್ಕಂತ ಅದ್ಭುತವಾದಂತ ಒಂದು ದಿನ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಅದರಲ್ಲೂ ರೋಹಿಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ. ನೋಡಿ, ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ, ಸೂರ್ಯ ಅಂದ್ರೆ ಶಿವ, ಚಂದ್ರ ಅಂದ್ರೆ ಪಾರ್ವತಿ. ಯಾಕೆ ಚೆನ್ನಾಗಿರಲ್ಲ? ತಂದೆ ತಾಯಿಗಳು ಅಲ್ಲೊಂದು ಅನುಬಂಧ, ಮಕ್ಕಳ ವಿಚಾರದಲ್ಲಿ, ಹೆಸರಿನ ವಿಚಾರದಲ್ಲಿ, ಗೌರವದ ವಿಚಾರದಲ್ಲಿ, ಕೀರ್ತಿ ಪ್ರತಿಷ್ಠೆ ಸನ್ಮಾನ. ಕೆಲವೊಂದು ಸಮಯ ನೋಡಿ, ಒಂದು ಕೀರ್ತಿ, ಒಂದು ಪ್ರತಿಷ್ಠೆ, ಒಂದು ಗೌರವ ಪಡೀಲಿಕ್ಕೆ ವರ್ಷಗಟ್ಟಲೆ ತಾಲೀಮು ತಪಸ್ಸಿನ ರೀತಿ ನಿಂತ್ಕೋಬೇಕಾಗುತ್ತೆ. ಒಂದೇ ಬಾರಿಗೆ ಬರೋಲ್ಲ ಮಕ್ಕಳೇ, ಬರೋಲ್ಲ. ನಿಮ್ಮ ಮಗ 25 ವರ್ಷ ತುಂಬಬೇಕು ಅವನಿಗೊಂದು ಒಳ್ಳೆ ಸಂಪಾದನೆ ಬರಲಿಕ್ಕೆ. ಇನ್ನೂ ದೊಡ್ಡದು ಪೋಸ್ಟು ಪೊಸಿಷನ್ ಅನ್ನತಕ್ಕಂಥದ್ದಾದ್ರೆ ಇನ್ನೊಂದು 10 ವರ್ಷ ಬೇಕು, ಹೌದಲ್ವಾ? ನಾವು ಹಂಗಲ್ಲ, ಈಗಲೇ ಆಗ್ಬಿಡ್ಬೇಕು. 3 ದಿನ, 3 ವಾರ, 3 ತಿಂಗಳು ಪರಿಹಾರ ನಾವು ಎಷ್ಟು ಮಾಡ್ಬಿಟ್ಟಿದೀವಿ, ಪೂಜೆ ಮಾಡ್ಬಿಟ್ಟಿದೀವಿ, ಕೊಟ್ಬಿಡ್ಬೇಕು, ಅವೆಲ್ಲ ಆಗೋಲ್ಲ. ಗೌರವದ ವೃತ್ತಿ ಉದ್ಯೋಗ ಅದ್ರ ಕಡೆ ನೋಡಿ, ಪರಿಶ್ರಮ ನನ್ನ ಪಾಡಿಗೆ ನಾನು ಮಾಡ್ತಿದ್ದೇನೆ, ಸಿದ್ಧತೆ ಬದ್ಧತೆ ಧ್ಯಾನ ತಪಸ್ಸಿನ ರೀತಿ ಅನ್ನತಕ್ಕಂಥದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ, ಚೆನ್ನಾಗಿದೆ. ವಿದ್ಯಾ ಗರ್ವ, ಗರ್ಭದಂಥ ವಿದ್ಯಾ, ಗೌರವದಂಥ ವಿದ್ಯೆಯನ್ನು ಪಡೆದುಕೊಳ್ತಕ್ಕಂಥ ಶುಭ ಯೋಗ ಇರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಆರುದ್ರ ನಕ್ಷತ್ರ ಹಾಗೂ ಪುಷ್ಯ ನಕ್ಷತ್ರ ನಿಮಗೂ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಗುರು ಅಲ್ಲಿ ಸ್ವಲ್ಪ ಎಳೆದಾಟ, ಶುಕ್ರ ನಕ್ಷತ್ರದಲ್ಲಿದ್ದಾನೆ ಇವತ್ತು, ಚಂದ್ರನಿಂದ ಗುರು ಅಷ್ಟಮದಲ್ಲಿದ್ದಾನೆ, ಅದರಿಂದ ಪುನರ್ವಸು ನಕ್ಷತ್ರಕ್ಕೆ ಸ್ವಲ್ಪ ಎಳೆದಾಟ ಬಿಟ್ಟರೆ ಮಿಥುನ ರಾಶಿಯವರಿಗೆ ಏನು ತೊಂದರೆಗಳೇನಿಲ್ಲ, ಸುಖಕಾರಕ ಸುಖದಲ್ಲಿದ್ದಾನೆ. ಸ್ವಲ್ಪ ಬುಧನಿಗೂ ಚಂದ್ರನಿಗೂ ಆಗೋದಿಲ್ಲ, ಆ ಚಂದ್ರ ಕೇತು ಜೊತೆ ಬೇರೆ ಸೇರಿರೋದನ್ನ ಯಾವುದೋ ಒಂದು ಭೂಮಿ, ಮನೆ, ವಾಹನ, ಕುಟುಂಬ ಇವುಗಳ ವಿಚಾರದಲ್ಲಿ, ಜವಾಬ್ದಾರಿಗಳ ವಿಚಾರದಲ್ಲಿ ಸ್ವಲ್ಪ ತೊಳಲಾಡ್ತೀರಿ. ಬಟ್ ಒಂದು ಆಕಸ್ಮಿಕ ದೈವ ದರ್ಶನ, ದೇವಿ ದರ್ಶನ, ಪೂಜಾ ಪ್ರಸಾದ ಸೇವನೆ ಮಾಡತಕ್ಕಂಥ ಒಂದು ಶುಭ ಯೋಗ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ನಿಮಗೂ ಚೆನ್ನಾಗಿದೆ. ಸ್ವಲ್ಪ ಆಶ್ಲೇಷ ನಕ್ಷತ್ರದವರಿಗೆ ಹಾಗೂ ಪುನರ್ವಸು ಎಗೇನ್ ಅಲ್ಲೊಂದು ಸಣ್ಣ ತೊಳಲಾಟ ಬಿಟ್ರೆ ಪುಷ್ಯ ನಕ್ಷತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. 3ನೇ ಮನೆಯಲ್ಲಿ ಕುಳಿತಿದ್ದಾನೆ ಚಂದ್ರ, ಸ್ವಪ್ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಕುಜ ಬೇರೆ ಉಚ್ಚಂಗತ, ಸೊ ಭೂಮಿ, ಮನೆ, ಮದುವೆ, ವಾಹನ ಕೊಡೋದು ತಗೊಳ್ಳೋದು, ಶುಭ ಕಾರ್ಯ, ವಿಶೇಷ ಪ್ರಗತಿ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ, ಚೆನ್ನಾಗಿದೆ, ತೊಂದರೆ ಇಲ್ಲ. ಸಿಂಹ ರಾಶಿ ಮಾತು ಹಿತವಾಗಿದ್ರೆ ಇವತ್ತು ಎಲ್ಲ ಗೆದ್ದು ಬಿಡ್ತೀರಿ, ಚೆನ್ನಾಗಿದೆ. ಮಾತು ಹಿತವಾಗಿದ್ದರೆ ನಿಮ್ಮ ಮಾತು ಅಷ್ಟು ಹಿತವಾಗಿರುತ್ತೆ, ಆದರೂ ಕೇತು ಸೇರಿರೋದ್ರಿಂದ ಸತ್ಯ ಡಮಾಲ್ ಅನ್ಬಿಡುತ್ತೆ. ನೋಡಿ, ನಮಗೆ ನಾನು ಒಂದೊಂದು ಸಮಯ ಮಾತಾಡಿಬಿಡ್ತೇನೆ ಮಕ್ಕಳೇ, ನಿಮ್ಮ ಮುಂದ್ಗಡೆ ಯಾಕೆ ಸುಳ್ಳು ಹೇಳೋದು? ನಮ್ಮ ನಾಲಿಗೆ ಇದೆಯಲ್ಲ, ಈ ಮೂಳೆ ಇಲ್ಲದ ನಾಲಿಗೆ ವಿಚಿತ್ರವಾದಂಥದ್ದು. ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ಈ ನಾಲಿಗೆ 4-6 ಜನಕ್ಕೆ ಹುಟ್ಟಿರೋದು ಅಂತ. ನಾವು ಹುಟ್ಟಿರೋದು ಅಪ್ಪನ ಹುಟ್ಟಿದವರು,
ಈ ನಾಲ್ಗೆ ಮಾತ್ರ ವಿಚಿತ್ರವಾಗಿ ನಾಲ್ಕಾರು ರಸಗಳನ್ನ ಅನುಭವಿಸ್ತಕ್ಕಂಥ ನಾಲ್ಗೆ ಕಣೋ ಇದು, ಇದು ಅಸಹ್ಯ ಕಣೋ ಇದು ನಾಲ್ಗೆ ಅಂತ. ಇದರಲ್ಲಿ ಎಷ್ಟು ದೊಡ್ಡ ಕೆಟ್ಟವರನ್ನು ಕೂಡ ಒಳ್ಳೆಯವರನ್ನಾಗಿ ಮಾಡ್ಕೋಬಹುದಂತೆ. ಹಿತವಾದ ಮಾತು ಎಷ್ಟು ದೊಡ್ಡ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಕ್ಷಣ ಮಾತ್ರದಲ್ಲಿ ಮಾಡಿಕೊಳ್ಳಬಹುದು. ಕ್ಷಣ ಮಾತ್ರದಲ್ಲಿ ಒಗಲೋ ಯಾರೋ ಅನ್ಕೊಂಡಿದ್ದಾನೆ ಹಿಂಗೆ ಅಂದಿದ ತಕ್ಷಣ ನೋಡಪ್ಪ ಗುರುಗಳು ಆ ಹಿತ ಅಹಿತ ಈ ನಾಲ್ಗೆಲ್ಲೇ ಇರೋದು. ಎಷ್ಟು ಮೌನವಾಗಿರ್ತೇವೋ, ನಿತ್ಯ ಒಂದು ಗಂಟೆ ಬಾಯಿ ಮುಚ್ಕೊಂಡು ಕುತ್ಕೊಂಡು ಒಂದು ಜಗತ್ತನ್ನು ಗೆದ್ದುಬಿಟ್ಟ ಅಂತ ಹೇಳುತ್ತೆ. ನಿತ್ಯ ಒಂದು ಗಂಟೆ ಮಾತನಾಡದೆ ಮೌನಿಯಾಗಿ ಕುಳಿತವನು ಜಗತ್ತನ್ನೇ ಗೆದ್ದು ಬಿಟ್ಟ. ನೋಡಿ, ರಮಣ ಮಹರ್ಷಿಗಳು ಯಾವುದೇ ವೇದಗಳಾಗಲಿ ಉಪನಿಷತ್ತುಗಳಾಗಲಿ 18 ಪುರಾಣಗಳನ್ನಾಗಲಿ ಓದ್ಕೊಂಡಿಲ್ಲ, ತಿಳ್ಕೊಳ್ಳಿಲ್ಲ, ಹೋಗಲೂ ಇಲ್ಲ. ಬರೀ ಮೌನದಿಂದಲೇ ಜಗತ್ತನ್ನು ಗೆದ್ದುಬಿಟ್ರು. ತಿರುವಣ್ಣಾಮಲೈ ಕ್ಷೇತ್ರ ಜಗದ್ವಿಖ್ಯಾತ ಆಗಿಬಿಡ್ತು. ಮೌನಿ ಬಾಬಾ ಅಂತಲೇ ಹೆಸರು ಅವರಿಗೆ. ಮಾತಾಡಿದವರೇ ಅಲ್ಲ, ಅವರ ಮೌನವೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಿತ್ತು. ಅವರ ಮೌನವೇ ಅರ್ಥದೊಂದು ದಿ ಶಕ್ತಿ, ಚೈತನ್ಯ ಶಕ್ತಿ. ಮೌನವಾಗಿರಲು ಪ್ರಯತ್ನ ಮಾಡೋಣ ಮಕ್ಕಳೇ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 15-20 ನಿಮಿಷ ಕುತ್ಕೋಬಿಡಿ. ರಾತ್ರಿ ಬಂದಾಗ ಡ್ಯೂಟಿಯಿಂದ ಕೈಕಾಲು ತೊಳ್ಕೊಂಡು ಬಂದು ಮಲಗೋಕ್ ಮೊದಲು ಊಟ ಆಯ್ತಲ್ಲ, ಒಂದು 15-20 ನಿಮಿಷ ಏನೋ ಇವತ್ತು ನಮ್ಮ ಕರ್ಮಕ್ಕೆ ತಕ್ಕಂತ ಒಂದು ಕೆಲಸ ಕೊಟ್ಟಿದ್ದ ಭಗವಂತ. ತಿಳಿದೋ ತಿಳಿಯೋದೋ ಈ ತಪ್ಪು ಮಾಡಿದ್ದೆ, ಈ ಮಾತು ಮಾತಾಡಿಬಿಟ್ಟೆ, ಕದ್ದಿದ್ದೆ, ಯಾರನ್ನೋ ಕದ್ದಿದ್ದೆ, ಯಾರನ್ನೋ ದೋಚಿದ್ದೆ, ಯಾರನ್ನೋ ಮೋಸ ಮಾಡಿದ್ದೆ. ಹೌದು, ಮಾಡಲೇಬೇಕು ಅಂತಲ್ಲ, ಮನಸ್ಸಲ್ಲಾದ್ರೂ ದೋಚೋ ಅಂತ ಬುದ್ಧಿ ಬಂದಿರುತ್ತೆ. ವಾಹ್, ಏನ್ ಅಂದ ಕಣೋ, ಏನ್ ರುಚಿ ಕಣೋ, ಏನ್ ಸೀರೆ ಕಣೋ, ಏನ್ ಬಳೆ ಕಣೋ, ಏನ್ ವಜ್ರ ಕಣೋ, ಅದು ಏನು ವಾಚ್ ಕಣೋ, ಅದು ಏನ್ ಕಾರ್ ಕಣೋ, ವಿಧ ವಿಧವಾಗಿ ನಮ್ಮನ್ನ ಈ ಮನಸ್ಸು ದೋಚದಲ್ಲೇ ಇರುತ್ತೆ. ನೋಡಿದ್ದನ್ನೆಲ್ಲ ಏನು ಭಗವಂತ, ಆಯ್ತು ನನ್ನ ಮನಸ್ಸು ಸ್ವಲ್ಪ ಸ್ಥಿರತೆ ಬರಲಿಲ್ಲ, ಈ ನಾಳೆಗೆ ಇನ್ನೊಂದು ಸ್ವಲ್ಪ, ಇವತ್ತಿನ ದಿನ ನಾನು ಆದಷ್ಟು ಯಾರಿಗೂ ನೋವು ಕೊಡದೇ ಇರೋ ಹಾಗೆ ಪ್ರಯತ್ನ ಮಾಡಿದೆ, ಮತ್ತಷ್ಟು ಶಕ್ತಿ ಕೊಡಿ ಅಂತ ಒಂದು 15-20 ನಿಮಿಷ ಮೌನ. ಆ ಮೊಬೈಲ್ ನೋಡೋದು ಬಿಟ್ಟು ಇನ್ನೊಂದು ನೋಡೋದು ಬಿಟ್ಟು ಒಂದು 20 ನಿಮಿಷ ಈ ರೀತಿ ಕುಳಿತುಕೊಳ್ಳಿ ನಿಮ್ಮ ಪಾಡಿಗೆ. ನೋಡಿ ನೀವು ನನ್ನ ಮಾತು ಕೇಳಿ. ಬೆಳಿಗ್ಗೆ ಒಂದು 1/2 ಗಂಟೆ, ಸಂಜೆ 1/2 ಗಂಟೆ ಆಯಿತು ಅಂದರೆ ಮನೆಯ ಗೃಹಿಣಿ ತಾಯಂದರು ಒಂದು 1/2 ಗಂಟೆ ಮಧ್ಯಾಹ್ನದ ಹೊತ್ತು ಇಳಿ ಸಂಜೆ ಹೊತ್ತು ಸುಮ್ಮನೆ ಏನು ಕೇಳಿಸ್ಕೋಬೇಡಿ, ಏನೂ ನೋಡಬೇಡಿ, ಏನೂ ಮಾತಾಡಬೇಡಿ, ಮೌನ ವಹಿಸಿ. ಮೌನವೇ ಎಷ್ಟೋ ನಿಮ್ಮ ಶಕ್ತಿ ಜಾಸ್ತಿ ಮಾಡುತ್ತೆ. ಎಷ್ಟು ಮೌನಿ ಆಗಿರ್ತೀರೋ ಅಷ್ಟು ಆಯಸ್ಸು ಜಾಸ್ತಿ, BP ಕಂಟ್ರೋಲು, ಶುಗರ್ ಕಂಟ್ರೋಲು, ಥೈರಾಯ್ಡ್ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಬರುತ್ತೆ. ನಾವು ಮೌನ ಮೀರಿದಾಗಲೇ ನಮ್ಗೆ ಇಲ್ದಿದ್ದು ಸುತ್ಕೊಳ್ಳೋದು ಮಕ್ಕಳ ಮಾಡ್ಕೊಳ್ಳಿ. ಇವತ್ತು ಸಿಂಹ ಎಷ್ಟು ಮೌನವಾಗಿರ್ತೀರೋ ಅಷ್ಟು ಗೆಲುವು ನಿಮ್ಮದು ಮಕ್ಕಳೇ. ದೊರೆ ಅಲ್ವಾ, ಕೆಲಸದಲ್ಲಿ ತೋರಿಸ್ಬೇಕು ನೀವು, ಕೆಲಸದಲ್ಲಿ ತೋರಿಸ್ಬೇಕು ಮಕ್ಕಳೇ, ಮಾತಾಡೋದ್ರಲ್ಲ, ಮೌನವಾಗೇ ಇರಬೇಕು. ನಮ್ಮ ಕರ್ತವ್ಯ ನಾವು ಮಾಡಿ ತೋರಿಸೋಣ, ಒಳ್ಳೇದಾಗುತ್ತೆ. ಇನ್ನು ಕನ್ಯಾ ರಾಶಿ, ಬ್ಯೂಟಿಫುಲ್ ಲಾಭಾಧಿಪತಿ ಚಂದ್ರ ನಿಮ್ಮ ಮನೆಯಲ್ಲಿ ಇದ್ದು ಕೇತು ಜೊತೆ ಬೇರೆ, ಕೇತು ಕುಜನ್ಸಾರದಲ್ಲಿ ಭೂಮಿ ವಿಚಾರ, ವಾಹನ ವಿಚಾರ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ 12ನೇ ಮನೆ, ಸ್ವನಕ್ಷತ್ರ, ದೂರದ ಕೆಲಸ, ದೂರದ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಮನೆನೋ ವಾಹನನೋ ಬಟ್ಟೆನೋ ಆಭರಣನೋ ಎಕ್ಸ್ಟ್ರಾ ಕಾಸ್ಟು, ಎಕ್ಸ್ಟ್ರಾ ಬಜೆಟ್ಟು, ಎಕ್ಸ್ಟ್ರಾ ಇನ್ಕಮ್ಮು, ಈ ಥರದೊಂದು ಏನೋ ಒಂದು ಆಸೆಗೆ ಬಿದ್ದು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ತಂದಿಟ್ಕೊಬಿಡ್ತೀರಿ, ಸ್ವಲ್ಪ ಎಚ್ಚರಿಕೆ. ಗುರು ನಕ್ಷತ್ರದವ್ರು ಸ್ವಲ್ಪ ಜಾಗ್ರತೆ, ಗಂಡ ಹೆಂಡತಿ ವಿಶಾಖ, ಗಂಡ ಹೆಂಡತಿ ಸಂಬಂಧ, ಪ್ರೀತಿ ಪ್ರೇಮ ಅನುರಾಗ, ಅಲ್ಲೆಲ್ಲೋ ಒಂದು ಸಣ್ಣ ಅಪಶ್ರುತಿ ಆಗತಕ್ಕಂಥ ಒಂದು ಪರಿಭಾವ ಉಂಟು, ಎಚ್ಚರಿಕೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಬ್ಯೂಟಿಫುಲ್, ಅದರಲ್ಲೂ ಈ ಒಂದು ಅನುರಾಧ ನಕ್ಷತ್ರಕ್ಕೆ ಲಾಭವೇ ಅತ್ಯದ್ಭುತ. ಒಂದು ಗಾಡಿ ತಗೊಳ್ಳೋದು, ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ವ್ಯವಹಾರದಲ್ಲಿದ್ದೀರಿ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ವೇರ್ ಹೌಸು, ಮ್ಯಾನೇಜ್ಮೆಂಟು, ಫ್ಯಾಕ್ಟ್ರಿಗಳು, ಕಂಪನಿಗಳು, ಮೆಷಿನರಿಗಳು, ಈ ರೀತಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅತ್ಯದ್ಭುತ.
ಕಲೆಗೆ ಸಂಬಂಧಿತ ವಿದ್ಯಾಭ್ಯಾಸ ಮಾಡ್ತಿರತಕ್ಕಂಥವ್ರು, ಅಂದರೆ ಒಂದು ಚಿತ್ರಕಲೆ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಪೇಂಟಿಂಗು, ಚಿತ್ರಕಲೆ, ಡಾನ್ಸು, ಮ್ಯೂಸಿಕ್ಕು, ಆ ಥರಕ್ಕೆ ಸಂಬಂಧಪಟ್ಟಂಥದ್ದೇನಾದರೂ ಕಲಿತಿದ್ದೀರಾ, ಓದ್ತಿದ್ದೀರಾ? ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚೆನ್ನಾಗಿದೆ, ನಿಮಗೂ ಕೂಡ ಏನು ತೊಂದರೆ ಏನಿಲ್ಲ. ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಪೂರ್ವ ಆಗಲೇ ಹೇಳಿದಾಗೆ ಶುಕ್ರ ನಕ್ಷತ್ರಗಳಿಗೆ, ಗುರು ನಕ್ಷತ್ರಕ್ಕೆ ಇವತ್ತು ಸ್ವಲ್ಪ ಬಾಧೆ ಅಂತ ಹೇಳಿದೆ. ಒಂದು ವಿಶಾಖ ನಕ್ಷತ್ರ ಇರ್ಬೋದು, ಪುನರ್ವಸು ಇರ್ಬೋದು, ಪೂರ್ವಾಭಾದ್ರ ಅಲ್ಲೊಂದು ಹೇಳಿದ ಆಟ. ಶುಕ್ರ ನಕ್ಷತ್ರಕ್ಕೂ ಕೂಡ ಧನುಸು ರಾಶಿಯ ಶುಕ್ರ ನಕ್ಷತ್ರ, ಶುಕ್ರ ಎರಡನೇ ಮನೆ, ಇಲ್ಲದ ಆಸೆ, ಇಲ್ಲದ ಬೆಳ್ಳಿ ಬಟ್ಲು, ಇಲ್ಲದ ಬೆಳ್ಳಿ ತಟ್ಟೆ, ಈ ರೀತಿಯ ಪರಿಚಯ ಹೇಳ್ಕೊಂಡು ಹೋಗಿ ಅನೈತಿಕ ಈ ಥರ ತಂದಿಟ್ಕೊಬಿಟ್ಟಿದೆ. ಪಾಯಸ ಅದೇ ಕಣೋ, ಪಾತ್ರೆ ಬೇರೆ ಕಣೋ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಬಾಳೆಹಣ್ಣು ಅದೇ ರಸಾಯನ ಮಾಡಿ ತಿಂದ್ವಿ, ಅದನ್ನು ಕೇಸರಿ ಬಾತಲ್ಲಿ ಹಾಕಿ ತಿಂದ್ವಿ, ಮಿಲ್ಕ್ ಶೇಕ್ ಮಾಡಿ ತಿಂದ್ವಿ, ಫ್ರೂಟ್ ಶೇಕ್ ಮಾಡಿ ತಿಂದ್ವಿ, ಬಾಳೆಹಣ್ಣು ಅದೇ. ಆದರೂ ನಮಗೆ ಅದೊಂದು ಸ್ವಲ್ಪ ಸಣ್ಣ, ಅದೊಂದಪ್ಪ ಇದಿದೆ, ಆ ಮನೆ ದೊಡ್ಡದು ಎಷ್ಟು ಚೆನ್ನಾಗಿದೆ, ಈ ಸೋಫಾ ಎಷ್ಟು ಚೆನ್ನಾಗಿದೆ, ಈ ಬ್ರ್ಯಾಂಡ್ ಇದಂತೆ. ತುಂಬ ದೊಡ್ಡವ್ರು ಬ್ರ್ಯಾಂಡೆಲ್ಲ ಉಪಯೋಗಿಸಲ್ಲ, ಬ್ರ್ಯಾಂಡೆಲ್ಲ ಹಿಂದ್ಗಡೆ ಹೋಗಲ್ಲ. ನೋಡಿ ಒಂದು ಮಾತು ಹೇಳ್ತಾನೆ, ಒಂದು ತಮಾಷೆನೆ, ಬಿದ್ದು ಬಿದ್ದು ನಗ್ತೀರಿ, ನಿಜವೇ. ನೀವು ಬಿ ಎಮ್ ಡಬ್ಲ್ಯೂ ಅಂತ ಮಾತಾಡಿರ್ತೀರಿ, ಕೇಳ್ತಿರ್ತೀರಿ ದೊಡ್ಡ ಕಾರ್ ಗುರುಗಳೇ, ಬಿ ಎಮ್ ಡಬ್ಲ್ಯೂ ಏನು ಗೊತ್ತಾ ಅಂತ. ನಮ್ಮ ಮಾರುತಿ ಕಾರ್ ಏನಿದೆಯೋ ಅದೇ ಅದು, ನಮ್ಮ ಮಾರುತಿ ಶಿಫ್ಟ್ ಕಾರ್ ಏನಿದೆಯೋ ಬಿ ಎಮ್ ಡಬ್ಲ್ಯೂನು ಅದೇ. ಸ್ವಲ್ಪ ಹೈಟೆಕ್ ಗೆಜೆಟ್ಸ್ ಇಟ್ಟಿದ್ದಾನೆ ಅಷ್ಟೇ. ಈಗ ಹೆಂಗೆ ನಾನು ಪಗಡಿ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದೇನೋ ಒಂದು ಹಾಕ್ಕೊಂಡಿದ್ದೀನಿ, ಇಲ್ಲೊಂದೇನೋ ಕಟ್ಟಿದ್ದೀನಿ, ಇಲ್ಲೊಂದೇನೋ ಬ್ರೇಸ್ಲೆಟ್ ಅಂತೆ, ಇಲ್ಲೊಂದೇನೋ ಒಂದು ಉಂಗುರ ಅಂತೆ, ಇಲ್ಲೊಂದೇನೋ ಗಂಡ ಬೇರುಂಡ ಉಂಗುರ ಅಂತೆ, ಈ ಥರದ್ದು ಸ್ವಲ್ಪ ಅಷ್ಟೇ. ಇದು 10 ಲಕ್ಷ, ಅದು ಶುರು ಆಗೋದೇ ಒಂದು 60-70 ಲಕ್ಷದಿಂದ. ಆಮೇಲೆ ತಮಾಷೆ ಗೊತ್ತಾ, ಬಿ ಎಮ್ ಡಬ್ಲ್ಯೂ ಅವರೇ ನೀವು ನಂಬಲ್ಲ ರೋಲ್ಸ್ ರಾಯ್ಸ್ ಕಾರನ್ನು ಉತ್ಪಾದನೆ ಮಾಡ್ತಾರೆ. ಅದು ಒಂದು 8-9 ಕೋಟಿ ಕಾರ್ ಇದೆ. ತಮಾಷೆ ಏನಂದ್ರೆ ಬಿ ಎಮ್ ಡಬ್ಲ್ಯೂ 7 ಸೀರೀಸ್ ಅಂತ ಒಂದು ಬರುತ್ತೆ, ಹೈಟೆಕ್ ಗೆಜೆಟ್ ಅದು. ಮೊನ್ನೆ ಜೈಲರ್ ಪಿಕ್ಚರ್ ಹಿಟ್ ಆದಾಗ ಕಲಾನಿಧಿ ಮಾರನ್ ಮನೆಗೆ ಹೋಗ್ಬಿಟ್ಟು ರಜನಿಕಾಂತ್ ಅವರಿಗೆ ತಗೊಳ್ಳಿ ನಿಮ್ಗೆ ಇದೆಯಲ್ಲಿ ಯಾವ ಕಾರ್ ಬೇಕು ಅಂತ ಹೇಳಿದ್ರೆ ಅವ್ರು ಬಿ ಎಮ್ ಡಬ್ಲ್ಯೂ 7 ತಗೊಂಡಿದ್ದಾರೆ. ಅದರ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ, 2.5 ಕೋಟಿ. ಸೇಮ್ ಇಂಜಿನ್ ಸೇಮ್, ಇದು ಸ್ವಲ್ಪ ಬಾಡಿ ಗಿಡಿ ಮಾಡಿಫಿಕೇಶನ್ ಅಷ್ಟೇ, ಚೇಂಜು. ರೋಲ್ಸ್ ರಾಯ್ ಕಾರು 9 ಕೋಟಿಯಲ್ಲಿ 2.5 ಕೋಟಿಯಲ್ಲಿ ಅಷ್ಟೇ ಮಕ್ಕಳೇ. ಅಂದ್ರೆ ನಾವು ಬ್ರ್ಯಾಂಡು ಬ್ರ್ಯಾಂಡು ಒಬ್ಬನ ಯಾರೋ ತಿಳ್ಕೊಬಿಟ್ಟಿದ್ದಾನೆ. ನೀವು ಬ್ರ್ಯಾಂಡ್ ತಲೆ ಕೆಡಿಸ್ಕೊಳ್ತೀರಿ, ದೊಡ್ಡ ಮನೆ ಸ್ವಿಮ್ಮಿಂಗ್ ಪೂಲ್ ಇರೋ ಜಾಗದಲ್ಲೇ ಮನೆ ತಗೋಬೇಕು. ಎಷ್ಟು ಬಾರಿ ಡೈಲಿ ಸ್ವಿಮ್ಮಿಂಗ್ ಮಾಡ್ತೀರಿ ತಂಡಿಗಾಲ ಗಡಗಡಗಡಗಡಗಡ. ಈಗ ನೋಡಿದ್ರೆ ಬೆಂಗಳೂರಲ್ಲಿ ಎಲ್ಲೆಲ್ಲೂ ವೀಸಿಂಗ್ ಪ್ರಾಬ್ಲಮ್ ಏನೇನೋ ಬರ್ತಿದೆ, ಮೂಗು ಕಟ್ಟಿಬಿಟ್ಟು, ತಲೆಭಾರ ಆಗ್ಬಿಟ್ಟು, ಏನೋ ಒಂಥರ ವಿಚಿತ್ರವಾದಂಥ ಬದಲಾವಣೆ ವಾತಾವರಣ ನನಗೂ ಆಗ್ಬಿಟ್ಟಿತ್ತು ಒಂದು ಸುಮಾರು 10-15 ದಿನದಿಂದ. ಅಯ್ಯೋ ಒದ್ದಾಡ್ಬಿಟ್ಟೆ, ನಾನು ಆಂಟಿಬಯೋಟಿಕ್ ಮೆಡಿಸಿನ್ ಏನು ತಗೊಳ್ಳಿಲ್ಲ, ಬರೀ ಕಷಾಯಗಳು ಇನ್ನೊಂದರಲ್ಲೇ ಮ್ಯಾನೇಜ್ ಮಾಡಿ ಈಗ ಒಂದು 90% ಪಿಕಪ್. ಆದರೂ ನೋಡಿ ಸ್ವಲ್ಪ ಸಣ್ಣದಾಗಿ ಎಲ್ಲ ಅದೇ ಒಂದು ತಿಳ್ಕೊಬಿಟ್ಟಿದ್ದಾನೆ ಬ್ರ್ಯಾಂಡು. ಬ್ರ್ಯಾಂಡ್ ನೆತ್ತಿಗೆ ಮೆಟ್ಕೊಂಡಿದೆ, ಇವನಿಗೆ ಮೆಲ್ಲಕ್ಕೆ ಟೋಪಿ ಹಾಕೋಣ. ಈ ಬ್ಯಾಗು ಹೌದು 3 ಲಕ್ಷ 30 ಲಕ್ಷ. ನವಾಜುದ್ದೀನ್ ಸಿದ್ದಿಕ್ಕಿ ಅಂತ ಒಬ್ಬ ಅಪ್ರತಿಮ ನಟ ಇದ್ದಾನೆ. ಹಾ, ಆತನ ಮಗಳು ಪಾಪ ಪುಣ್ಯಾತ್ಮ ಒಂದು ಕಾಲ್ಗಟ್ಟಕ್ಕೆ 10 ರೂಪಾಯಿ ಓಡಾಡ್ತಿದ್ದವನು, 10 ರೂಪಾಯಿ ಸಮೋಸ ತಿನ್ನಕ್ಕೆ ಒದ್ದಾಡ್ತಿದ್ದವನು, ಕಸದ ಗುಂಡಿಲೆಲ್ಲ ಮಲಗಿದ್ದವನು ಪಾಪ, ಅವನು ಫುಟ್ಪಾತಲ್ಲೆಲ್ಲ ಮಲಗಿದ್ದವನು. ಅಷ್ಟು ಕಷ್ಟಪಟ್ಟು ಒಂದು ಸ್ಥಾಯಿ ಹೆಸರು ಮನೆ ಬಂದರೆ ಅವ್ರ ಮಗಳು ಹೋಗ್ಬಿಟ್ಟು ಒಂದು ಬ್ಯಾಗ್ ತೊಗೊಬಂದಂತೆ. ಕ್ಯಾ ಬೇಟಾ ಕಿತ್ನ ಅಂತ, ಏನೋ ಒಂದು 5-10 ಸಾವಿರ ಇರುತ್ತೆ ಅಂತ. ಪಪ್ಪ ಏ ತಿನ್ನಕ ಅಂತ ಹಾಗೇ ಕೂತ್ಕೋಬಿಟ್ನಂತೆ. 3 ಲಕ್ಷ, ಅಯ್ಯೋ ಇದು ಕಡಿಮೆಪ್ಪ, ನಮ್ಮ ಸ್ಟ್ಯಾಂಡರ್ಡ್ಗೆ ಕಡಿಮೆ ಅಂದ್ರೆ 30 ಲಕ್ಷ ತಗೋಬೇಕು, ನಾನು ಇರಲಿ ಇದು 3 ಲಕ್ಷದ ಸಾಕು ಅಂತ ನೆಕ್ಸ್ಟ್ ಟೈಮ್ ತಗೋತೀನಿ ಅನ್ನತ್ತೆ. ನಿನ್ನ ಸವಾಸ ನಿಮಗೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಎಲ್ಲ ವಾಪಸ್ ಕೊಡು ಅನ್ನತ್ತೆ. ನಿಮ್ಗೆ ಏನಾದ್ರು ಗೊತ್ತಿದೆಯಾ, 3 ಲಕ್ಷದ ಬ್ಯಾಗಲ್ಲಿ ಏನಿದೆ, ಅದ್ರ ಬದಲು ಏನಾದ್ರು ಬಂಗಾರ ತಗೊಂಡಿದೀಯಾ? ನೋಡಿ ಒಂದು ತಂದೆ ಕಷ್ಟಪಟ್ಟು ರಾತ್ರಿ ಹಗಲು ಒಂದು ಕೋಟೆ ಥರ ಕಟ್ಕೊಂಡ್ರೆ ಮಕ್ಕಳು ದಿವಾನ ಮಾಡಲಿಕ್ಕೆ ಕೆಲವರು ಇರ್ತಾರೆ, ಇದ್ದಾರೆ.
ಬ್ರ್ಯಾಂಡು 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 ಬ್ರ್ಯಾಂಡು. 100,000 ಮೊಬೈಲಲ್ಲೂ ನೀವು ತೊಗೊಂಡಿದ್ದೀರ, 200,000 ಮೊಬೈಲ್ ತೊಗೊಂಡಿದ್ದೀರ, ಏನಕ್ಕೆ? ಅದೆಷ್ಟು ಫೋಟೋ ತೆಗೆದು ಬಿಡ್ತೀರಾ, ಎಲ್ಲಿ ಹಾಕೋತೀರಾ, ಯಾರು ನೋಡ್ತೀರಿ? ಇದಾವೆ ಕೆಲವರು ರೀಲ್ಸು ಇನ್ನೊಂದು ಮಾಡೋರು ಇದ್ದಾರೆ, ಅವ್ರಿಗೆ ಬೇಕದು ಬಿಡಿ. 100,000 ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಕ್ಕೆ ಬೇಕು ನಿಮಗೆ? ಸಾಕೇನೋ ಓದ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸೆಲ್ಲು, ಪಿ ಡಿ ಎಫ್, ಇನ್ನೊಂದು ಪ್ರೆಸೆಂಟೇಷನ್ನು, ಅದು ಇದು ಅನ್ಲಿಕ್ಕೆ ದನ್ ಒಂದು 20-30 ಸಾವಿರದೆಲ್ಲ ಸಿಗುತ್ತೆ ಮಕ್ಕಳು. ಆ ರೀತಿ ಯೋಚನೆ ಮಾಡಿ, ಬ್ರ್ಯಾಂಡ್ ಹಿಂದ್ಗಡೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಫೂಲ್ ಇದೆ, ಇನ್ನೊಂದಿದೆ, ಅದಿದೆ, ಎಷ್ಟು ಉಪಯೋಗಿಸ್ತೀವಿ? ಬೆಳಿಗ್ಗೆ 7 ಗಂಟೆಗೆ ಎದ್ದು ನಾವು ಮನೆ ಬಿಟ್ಟರೆ ರಾತ್ರಿ ಬರೋದು 9-10 ಗಂಟೆಗೆ. ಅಲ್ಲಿ ಜಿಮ್ ಇದೆ ಗೊತ್ತಾ, ಜಿಮ್ಗೆ ಹೋಗಲ್ಲ ನಾವು. ಕ್ಲಬ್ ಹೌಸ್ ಇದೆ ಗೊತ್ತಾ, ಹೋಗೋದೇ ಇಲ್ಲ ನಾವು. ಪಾರ್ಟಿ ಅಲ್ಲಿದೆ, ನಾವು ಹೋಗೋದೇ ಇಲ್ಲ, ನಾವು ನಮ್ಮನೆಗೆ ಯಾರನ್ನು ಕರೆಯಲ್ಲ. ಕಾರ್ ನಿಲ್ಸೋಕೆ, ಮೈಂಟೆನೆನ್ಸ್ಗೆ, ಅಯ್ಯೋ ಬೆಂಗಳೂರಲ್ಲಿ ಇವತ್ತು 1.5 ಲಕ್ಷ ಇದ್ರೆ ಬದುಕು ಕಟ್ಬೋದು ಅಷ್ಟೇ, ಸುಮ್ಮನೆ ಇಲ್ಲ. ತುಂಬಾ ಕಷ್ಟ. ಅಮ್ಮ ಅಪ್ಪ ಗಂಡ ಹೆಂಡತಿ ಇಬ್ರು ಮಕ್ಕಳು 6 ಜನ ಇದಾರಂದ್ರೆ 1.5 ಲಕ್ಷ ನಿಮಗೆ ಮಿನಿಮಮ್ ಬೇಕು. ಒಂದು ಬಾಡಿಗೆ ಮನೇಲಿ ಇದ್ದೀರಿ ಅಂದ್ರೆ ಅಮ್ಮ ಅಪ್ಪನಿಗೊಂದು ರೂಮ್ ಬೇಕು, ಮಕ್ಕಳಿಗೊಂದು ರೂಮ್ ಬೇಕು, ನಿಮಗೊಂದು ರೂಮ್ ಬೇಕು. 3 BHK ಹೌಸು ಇವತ್ತು ನೀವು ಕಡಿಮೆ ಅಂದ್ರೆ 25-30 ಸಾವಿರ. ಲೊಕ್ಯಾಲಿಟಿ, ಕಾರ್ ಪಾರ್ಕಿಂಗ್ ಇರಬೇಕು, ಹಾ ಸೆಕ್ಯೂರಿಟಿ ಇರಬೇಕು, ಯಾರ್ಯಾರು ಒಳಗಡೆ ಬರೋಕ್ಕಾಗಲ್ಲ, ಮೈಂಟೆನೆನ್ಸು ಆಟೋಮೆಟಿಕ್ಲಿ ಒಂದು 5-5 ಸಾವಿರ ಹಾಕ್ಬಿಡ್ತಾನೆ. ಏನೋ ಇದೆ ಮಕ್ಕಳೇ, ಸುಮ್ಮನೆ ಬ್ರ್ಯಾಂಡು ಅದು ನಾವು ಎಷ್ಟು ಬಳಸ್ತೇವೆಯೋ ಆ ಬಳಕೆಗೆ ತಕ್ಕಂತ ಒಂದು ಮನೆಯ ವಾತಾವರಣ ಅದನ್ನ ಮಾಡಿ. ಯಾರೋ ಏನೋ ಮಾಡಿದ್ರು ಪ್ಯಾಲೆಸ್ ಅಲ್ಲಿ ಮದ್ವೆ, ಇವ್ರ ಮನೆ ಬಂಗಾರ ಆಗೋಗ, ಅವನ್ ಬಿಡಿ, ಹೆಂಗೋ ಸಂಪಾದಿಸ್ಕೊಂಡಿದ್ದಾನೆ ಅವನ್ ಮಾಡ್ಬೇಕು ಬಿಡಿ. ಪಾಪಿ ಸಂಪಾದಿಸಿದ್ದು ಪರರು ಪಾಲು ಅಂತ ಹೇಳ್ತಾರಲ್ಲ, ಅವ್ನ ಹಂಗ್ ಮಾಡ್ಬೇಕು. ಅವನ್ ಹಂಗ್ ಮಾಡಿದ್ರೇನೆ ಪಾಪಿ ಅಂತ ಗೊತ್ತಾಗೋದು ನಮ್ಗೆ, ಸರಿ ಹೊಡೆದವನ ಇವನು ಅಂತ. ನಾವು ಧರ್ಮವಾಗಿ ನ್ಯಾಯವಾಗಿ ದುಡ್ಕೊಂಡಿದ್ದೀವಿ ಸ್ವಾಮಿ, ಇವೆಲ್ಲ ಗುಜರಿ ಶೋಕಿಗಳು ಮಾಡ್ಲಿಕ್ಕಲ್ಲ, ಮಾಡ್ಕೋಬಿಡ್ತೀವಿ. ಕೆಲವು ಇರೋದನ್ನ ಬಿಟ್ಬಿಟ್ಟು ಇನ್ನೊಂದು, ಇರೋ ಪಾಯಸ ಬಿಟ್ಬಿಟ್ಟು ಇನ್ನೊಂದು ಪಾಯಸ, ಪಾಯಸ ಅದೇ ಪಾತ್ರೆ ಮಾತ್ರ ಬೇರೆ. ಬೆಳ್ಳಿ ಚೊಂಬಲ್ ಕುಡಿತಾನಂತೆ, ಎಲ್ಲ ಚೊಂಬಲ್ ಇರೋದು ನೀರೇ, ಎಲ್ಲ ಚೊಂಬಲ್ ಇರೋದು ನೀರೇ. ಫಸ್ಟ್ ಬದಲಾಗಿ ದಯಮಾಡಿ. ಸೊ ಧನಸ್ಸು ಇವತ್ತು ಆ ರೀತಿಯ ಬ್ರ್ಯಾಂಡು ಇನ್ನೊಂದು ಅಂತ ಏನೋ ಒಂದು ಬೇರೆ ಪಾಯಸ ತಂದು ಬರೆ ಇಟ್ಕೋಬಿಡ್ತೀರಿ, ಅದೊಂದು ಚೂರು ಜಾಗ್ರತೆ. ವೃತ್ತಿಯಲ್ಲಿ ಪ್ರಗತಿ. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ ಆಗಿರತಕ್ಕಂತ ಚಂದ್ರ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿರತಕ್ಕಂಥದ್ದು, ಬ್ಯೂಟಿಫುಲ್, ಚೆನ್ನಾಗಿದೆ. ಶಶಿಮಂಗಳ ಯೋಗದ ತರ, ಅದರಲ್ಲೂ ಕೇತು ಕುಜನ್ಸಾರದಲ್ಲಿದ್ದು ಕುಜ ನಿಮ್ಮನೆಯಲ್ಲೇ ಇರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ, ಎಂಟರ್ಟೈನ್ಮೆಂಟ್, ಮದುವೆಯಾಗದವ್ರಿಗೆ ಮದುವೆ, ಮಾತುಕತೆ, ಆಮೇಲೆ ವ್ಯವಹಾರ ಮಾತುಕತೆ, ವ್ಯಾಪಾರ ಮಾತುಕತೆ, ಇವುಗಳೆಲ್ಲದರಲ್ಲೂ ಪ್ರಗತಿ. ಅದರಲ್ಲೂ ಈ ಬ್ಯೂಟಿ ಪಾರ್ಲರು, ಮೇಕಪ್ಪು, ಆಕ್ಟಿಂಗು, ಡಾನ್ಸು, ಮ್ಯೂಸಿಕ್ಕು, ಮಾಡ್ಲಿಂಗು, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ, ಸ್ವಲ್ಪ ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು ಜಾಗ್ರತೆ, ಅದೊಂದು ಮನಸ್ಸು ಗಲಿಬಿಲಿ ಮಾಡ್ತಾನೆ. ಆದರೆ ವಿಪರೀತ ರಾಜಯೋಗ, ಮುಖ್ಯವಾಗಿ ಶತಭುಜ ನಕ್ಷತ್ರದವರಿಗೆ ವಿಪರೀತ ರಾಜಯೋಗ ಆಗುತ್ತೆ. ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತವಾದಂಥ ಅನುಕೂಲ ಆಗ್ತಕ್ಕಂಥ ಒಂದು ದಿನ. ಭೂಮಿ ವಿಚಾರದಲ್ಲಿ ಪ್ರಗತಿ, ಎಕ್ಸ್ಪೋರ್ಟ್ ಇಂಪೋರ್ಟ್, ಟ್ರಾವೆಲ್ಸ್, ಮೆಡಿಸಿನ್, ಕೆಮಿಕಲ್, ಫರ್ಟಿಲೈಸರ್ಸ್, ಫಾರ್ಮಸ್ಯೂಟಿಕಲ್ಸ್, ಮೆಡಿಸಿನ್ಸ್, ಸೈಂಟಿಫಿಕ್ ರಿಸರ್ಚ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಮೀನರಾಶಿ, ರೇವತಿ ಹಾಗೂ ಪೂರ್ವ ಭದ್ರ ಇಬ್ಬರಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಯಾಕಂದ್ರೆ ನಾ ಹೇಳಿದ್ನಲ್ಲ, ಚಂದ್ರನಿಗೂ ಬುಧನಿಗೂ ಆಗೋಲ್ಲ. ಯಾಕಾಗೋಲ್ಲ ಎಂದೊಮ್ಮೆ ಹೇಳಿದ್ದಾನೆ, ತಾರೆಯ ಮಗನೇ ಮುದ, ಆದರೆ ಅಪ್ಪನ ಮಗನಲ್ಲ. ಯಾರೋ ನೀನು ಏನಮ್ಮ ನಿನ್ನ ಹೊಟ್ಟೆಲಿರೋ ಮಗು ಯಾರು ಅಂತ ಹೇಳಿದ್ರೆ, ಆ ತಾಯಿ ಹೇಳಲಾರ್ದು ಒದ್ದಾಡ್ತಿದ್ರೆ ಹೊಟ್ಟೆಲಿರೋ ಮಗು ಬುಧ ಏನು ಗೊತ್ತಾ, ಆತರ ಕೆಟ್ಟವನು ಅಂತ ಹೇಳೋದು. ಅದಕ್ಕೆ ಬುಧ ಬುದ್ಧಿ ಕೆಡಪ್ಪ ಅಂತ ಹೇಳೋದು. ಅದಕ್ಕೆ ಏ ನಮ್ಮ ತಾಯಿ ಹೆಸರು ತಾರ, ಆಕೆಯ ಗಂಡ ಬೃಹಸ್ಪತಿ, ಹಾಗಾದ್ರೆ ನಾನು ಯಾರ ಮಗು ಆಗ್ತೀನಿ ಅಂತ ಒದ್ರುಬಿಟ್ಟ. ನಿಜ ಹೇಳ್ಬೇಕಂದ್ರೆ ಅಪ್ಪನ ಮಗು ಅಲ್ಲ ಅವನು, ಕೂತಿರೋನು ಚಂದ್ರನ ಮಗ, ಚಂದ್ರನೇ ತಾರ.
ಅದು ನೋಡಿ ಆಕೆ ನಾಚಿಕೆ ಸಂಕೋಚ. ಬೃಹಸ್ಪತಾಚಾರ್ಯರು ಅಲ್ಲಿ ಕೂತಿದ್ದಾರೆ, ನನ್ನ ಹೆಂಡತಿ ಕೆಟ್ಟು ನಿಂತಿದ್ದಾಳೆ, ಇವು ನೋಡಿದ್ರೆ ಹುಟ್ಟಿರೋ ಮಗು ಇನ್ನು ಹುಟ್ಟೋಕ್ ಮೊದಲೇ ಧರ್ಮ ನ್ಯಾಯ ಮಾತಾಡ್ತಾನೆ, ಆದ್ರಿಂದ ನೀನ್ ನನ್ನ ಮನೆಗೆ ಬಂದ್ರೆ ಕೆಟ್ಟ ಹೋಗು ಅಂತ ಶಾಪ ಇಟ್ರು. ನೀನೇನು ಹೇಳೋದು, ನೀನು ನನ್ನ ಮನೆಗೆ ಬಂದ್ರೆ ಅರ್ಧ ಬಲ ಕೆಟ್ಟ ಹೋಗು, ಯಾಕಂದ್ರೆ ನೀನ್ ನಮ್ಮಪ್ಪ ಅಲ್ಲ, ಅಪ್ಪನಲ್ಲದವನ ಮಗ. ಅದಕ್ಕೆ ಹೇಳುದು ಮಕ್ಕಳೇ, ಯಾರದೋ ಮಗು ತಂದೆ ಆದ್ರೆ, ಯಾರದೋ ಮಗು ನಿಮ್ಮ ನೀವು ಅಪ್ಪ ಆದ್ರೆ ಅಲ್ಲೊಂದ್ ತಳಮಳ, ಯಾರದೋ ಇವರನ್ನ ಅಪ್ಪ ಅಂತ ಕರಿಬೇಕಾದ್ರೆ ಅಲ್ಲೊಂದು ಅರ್ಧ ನಂಬಿಕೆ, ಅರ್ಧ ಒಂದು ಕದಲಿಕೆ ಆ ಮಕ್ಕಳಲ್ಲಿ ಇರುತ್ತೆ. ಅದಕ್ಕೆ ಅನಾಥ ಮಕ್ಕಳೆಲ್ಲ ಅಂತದೊಂದು ಇರುತ್ತೆ, ಅನಾಥ ಪ್ರಜ್ಞೆ, ಒಂಥರ ಆಡ್ತಿರ್ತಾರೆ ಅವ್ರು, ಗಲ 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 ಗಲ. ಅದಷ್ಟೇ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಕಿಡ್ಸ್, ಅನ್ಪ್ಲಾನ್ಡ್ ಕಿಡ್ಸ್ ಮಾಡಿಟ್ಕೋಬಿಟ್ರೆ, ಅನ್ಪ್ಲಾನ್ಡ್ ಏನೋ ದೇಹದ ಆತುರತೆಗೆ ಮನೋ ವಿಕಾರತೆಗೆ ಸೇರಿ ಥಟ್ ಅಂತ ಮಗು ಕುತ್ಕೊಂಡಂಗೆ ಆ ಮಗು ಗಲ 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 ಅಂತಿರ್ತಾನೆ. ಆ ತರದ ಎಷ್ಟೋ ಜಾತಕಗಳು ತೋರಿಸಿದ್ದಾನೆ, ಈ ಟೈಮಲ್ಲಿ ಈ ತರದ ಇತ್ತು, ಈ ತರ ಅನ್ಎಕ್ಸ್ಪೆಕ್ಟೆಡ್ ಕಿಡ್ ಇದು ಹೌದು ಅಲ್ವ ಅಂದ್ರೆ ಆಗಿದೆ ಗುರುಗಳಂತ ಕಣ್ಣೀರ್ ಹಾಕಿರೋದು ಉಂಟು. ಸೊ ಇವತ್ತು ಮೀನ ರಾಶಿ ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಇನ್ಸಿಡೆಂಟ್ಸ್ ವೃತ್ತಿ ಉದ್ಯೋಗ ವ್ಯವಹಾರ ಇವುಗಳ ವಿಚಾರದಲ್ಲಿ ಆಗತಕ್ಕಂಥದ್ದುಂಟು, ಎಚ್ಚರಿಕೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಭೂಮಿ ಮನೆ ವಾಹನ ಆಭರಣ ಅಲಂಕಾರ ಪ ಓರಣ ಸ್ತ್ರೀಯರು ಬ್ಯೂಟಿ ಪಾರ್ಲರು ಥಿಯೇಟರು ಕ್ಲಬ್ಬು ಗಾರ್ಮೆಂಟ್ಸು ವಸ್ತ್ರ ಬೋಟಿಕು ಎಂಟರ್ಟೈನ್ಮೆಂಟ್ ರೀಟೇಲ್ ಟ್ರಾವೆಲ್ಸು ಟೂರ್ಸು ಅಲಂಕಾರ ಒಪ್ಪ ಓರಣ ಕೇಶಾಲಂಕಾರ ಬಟ್ಟೆ ವಸ್ತ್ರೋದ್ಯಮ ಬಂಗಾರ ಜವಳಿ ರೇಷ್ಮೆ ಬೋಟಿಕ್ ಇಟ್ಕೊಂಡಿದ್ದೀರಾ, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.